ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಹಾಗೂ ಕ್ಲಾಸಿಕ್ ಐ ಎ ಎಸ್ ಕೆ ಎ ಎಸ್ ಸ್ಟಡಿ ಸರ್ಕಲ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರತಕ್ಕಂತಹ ಈ ವೆಬಿನಾರ್ ಸರಣಿ ರಾಜ್ಯೋತ್ಸವದ ಸಂದರ್ಭದ ನವೆಂಬರ್ ತಿಂಗಳಿನಿಂದ ಪ್ರಾರಂಭಗೊಂಡು ಒಟ್ಟು ಹತ್ತು ಉಪನ್ಯಾಸಗಳನ್ನು ಈ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ನಡೆಸ್ತಲ ನಡೆಸಲಾಗ್ತಾ ಇದೆ ಇಂದು ಕೊನೆಯ ಒಂದು ವೆಬಿನಾರ್ ಸರಣಿಯನ್ನು ನಮ್ಮ ನಾಡಿನ ಹಿರಿಯ ವಿಮರ್ಶಕ ಮತ್ತು ಚಿಂತಕರಾದ ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರು ನೀಡಲಿದ್ದಾರೆ ಅವರಿಗೆ ನಮ್ಮ ಎರಡೂ ಸಂಸ್ಥೆಗಳ ಪರವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಸ್ವಾಗತವನ್ನು ಕೋರಿ ಇಂದು ಈ ಬಿ ವಿ ವಸಂತಕುಮಾರ್ ಅವರು ತಮ್ಮ ಏನು ಉಪನ್ಯಾಸವನ್ನು ನೀಡಲಿದ್ದಾರೆ ಅವರ ಪರಿಚಯವನ್ನು ಸರಣಿಯ ಮಾಲಿಕೆಯ ಸಂಚಾಲಕರಾದ ಶ್ರೀ ಶ್ರೀನಿವಾಸ್ ವಾಡಪ್ಪಿಯವರು ನೀಡಬೇಕು ಅಂತ ಹೇಳಿ ಕೇಳ್ಕೋತಾ ಇದ್ದೇನೆ ನಮಸ್ಕಾರ ಕರ್ನಾಟಕದ ಸಮಸ್ತ ಜನತೆಗೆ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರಗಳು ಬಹಳ ಸಂತೋಷದಿಂದ ಹೇಳಬೇಕಾದಂಥ ವಿಷಯ ಅಂತಂದರೆ ನಾವು ಈಗಾಗಲೇ ನಮ್ಮ ದೀಪಕ್ ಆಲೂರವರು ಹೇಳಿದ ಹಾಗೆ ನಾವು ನವಂಬರ್ ಒಂದರಿಂದ ಕರ್ನಾಟಕದ ಏಕೀಕರಣದ ರೂವಾರಿ ಅಥವಾ ಕರ್ನಾಟಕ ಕುಲಪುರೋಹಿತರ ಅಂತ ಅನಿಸಿಕೊಂಡಂತಹ ಆಲೂರು ವೆಂಕಟರಾಯರ ಕುರಿತು ಒಂದು ರೀತಿಯಿಂದ ಚಿಂತನ ಮಂಥನ ಮಾಡೋದು ಅಂತ ನಾವೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಅದು ಕರೋನಾದ ನಿಮಿತ್ತದಿಂದಾಗಿ ಅದು ವೆಬಿನಾರ್ ಸೀರೀಸ್ ಆಗಿ ಅದು ಹೊರಗಡೆ ಬಂದಿದೆ ಆದ್ದರಿಂದ ಅದರಿಂದ ಆಗಿರುವಂಥ ಲಾಭ ಏನು ಅಂತಂದರೆ ಇದು ಎಲ್ಲರನ್ನೂ ಮುಟ್ಟುತ್ತಾ ಇದೆ ಅನ್ನೋ ಒಂದು ಸಂತೋಷ ನಮಗೆ ಬಹಳ ಇದೆ ಇದು ಈ ಒಂಬತ್ತು ಹತ್ತು ಭಾಷಣಗಳು ಬಂದಿಲ್ಲ ಒಂದು ರೀತಿಯಿಂದ ಕರ್ನಾಟಕ ಕುಲಪುರೋಹಿತರಾದಂಥ ಆಲೂರ ವೆಂಕಟರಾಯರು ಮಾಡಿದ ಅಸಾಧಾರಣವಾದ ಕೆಲಸವನ್ನು ಮತ್ತೊಮ್ಮೆ ನೆನಪಿಸುವುದರೊಂದಿಗೆ ಕರ್ನಾಟಕ ಏಕೀಕರಣವಾದ ನಂತರ ಆಲೂರರ ಚಿಂತನೆಗಳನ್ನು ಆಶಯಗಳನ್ನು ಯಾವ ರೀತಿ ಪರಿಣಾಮಕಾರಿಯಾಗಿ ಸರ್ಕಾರ ಮತ್ತು ಸರ್ಕಾರದಿಂದ ಪ್ರವರ್ತಿತವಾದ ಅನೇಕ ಸಂಘ ಸಂಸ್ಥೆಗಳು ಯಾವ ರೀತಿಯಿಂದ ಮಾಡಿವೆ ಮತ್ತು ಕರ್ನಾಟಕ ಏಕೀಕರಣದ ಕನಸನ್ನು ಕಂಡಂಥದ್ದು ಆ ಕನಸು ಎಷ್ಟರ ಮಟ್ಟಿಗೆ ಅದು ಸಾಫಲ್ಯಗೊಂಡಿದೆ ಅದು ಸಫಲತೆ ಸಫಲತೆಯ ಹಾದಿಯನ್ನು ಆ ಹಾದಿಯಲ್ಲಿದೆ ಈ ವಿಷಯವನ್ನು ಕುರಿತು ನಾವು ಒಂದು ಭಾಷಣವನ್ನು ಏರ್ಪಡಿಸಬೇಕು ಅಂತ ನಮ್ಮ ಮನಸ್ಸಿನಲ್ಲಿತ್ತು ಪ್ರತಿಯೊಂದು ಉಪನ್ಯಾಸವನ್ನು ನಾವು ಬಹಳ ತರ್ಕಬದ್ಧವಾಗಿ ಈ ವಿಷಯವನ್ನೇ ಕುರಿತು ಮಾತನಾಡಬೇಕು ಅಂತೇಳಿ ಬಹಳಷ್ಟು ಚಿಂತನ ಮಂಥನಗಳಾದ ನಂತರ ಈ ಎಲ್ಲ ಭಾಷಣಗಳು ಒಂದ ಒಂದಾದ ನಂತರ ಒಂದು ಆಗ್ತಾ ಬಂದು ಒಂದು ಇದರಿಂದ ನಾವು ಆಲೂರು ವೆಂಕಟರಾಯರ ಸಮಗ್ರ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟಿದ್ದೇವೆ ಎಂಬ ಒಂದು ನಾವು ಒಂದು ರೀತಿಯಿಂದ ಹಿರಿಮೆಯನ್ನು ನಾವು ಹೇಳ್ಕೊಂಡಾಗ ಆಗೋ ಆಗೋದಿಲ್ಲ ಆದರೆ ಆದರೆ ಒಂದು ಸ್ಥೂಲವಾದ ಕರ್ನಾಟಕ ಏಕೀಕರಣದಲ್ಲಿ ಆಲೂರವರು ಮಾಡಿದಂಥ ಮಹತ್ತರವಾದ ಪಾತ್ರವನ್ನು ನೆನಪಿಸುವಂಥ ಕೆಲಸವನ್ನು ಮಾತ್ರ ಒಂದು ಈ ಒಂಬತ್ತು ಹತ್ತು ಭಾಷಣಗಳಲ್ಲಿ ಆಗಿದೆ ಅಂತ ನನಗೆ ತಿಳಿದಿದೆ ನಾವು ಈ ಉಪನ್ಯಾಸ ಮಾಲಿಕೆಯನ್ನು ಇನ್ನೂ ಏನಂತಂದರೆ ಆಲೂರವರು ಮಾಡಿದಂಥ ತತ್ವಶಾಸ್ತ್ರದಲ್ಲಿ ಬೇರೆ ಬೇರೆ ಅಧ್ಯಯನ ಮಾಡಿದಂಥ ಇನ್ನೂ ಅನೇಕ ವಿಭಾಗಗಳಲ್ಲಿ ಅವರು ಮಾಡಿದಂಥ ಕೆಲಸವನ್ನು ಕಾರ್ಯವನ್ನು ಇನ್ನೂ ಹೇಳಬೇಕಾದಂಥ ಒಂದು ಸಂದರ್ಭ ಇದೆ ಆದರೆ ಈ ಪ್ರಸ್ತುತ ಈ ಒಂದು ಸಮಯದ ಅಭಾವ ಇರೋದರಿಂದ ಈ ಒಂಬತ್ತು ಹತ್ತು ನಮ್ಮ ಭಾಷಣಗಳಲ್ಲಿ ಇದನ್ನು ಒಂದರಿ ಸೀತ ಸೀಮಿತಗೊಳಿಸಿ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈಗ ನಾವು ನಾವು ಈಗಾಗಲೇ ಹೇಳಿದಂತೆ ಕರ್ನಾಟಕದ ಏಕೀಕರಣದ ಕನಸನ್ನು ಕಾಣೋದು ಒಂದಾದರೆ ಅವರು ಆಲೂರವರು ಎಷ್ಟು ಪ್ರಭಾವಶಾಲಿಯಾಗಿದ್ದರು ಅಂದರೆ ಬರೀ ಕನಸುಗಳನ್ನು ಕಾಣೋದಲ್ಲ ಕಂಡ ಕನಸುಗಳನ್ನು ನನಸಾಗಿಸಬೇಕು ಅಂಬುದರ ಸಲುವಾಗಿ ಅವರು ಯಾವಾಗಲೂ ಅದರ ಸಲುವಾಗಿ ಸದಾ ಆದ್ಯ ಗಮನವನ್ನು ಕೊಡ್ತಾ ಬಂದಿದ್ದರು ಹೀಗಾಗಿ ಕರ್ನಾಟಕ ಸರ್ಕಾರ ಅಥವಾ ಅಥವಾ ಮತ್ತು ಇತರೆ ಎಲ್ಲ ಸಂಸ್ಥೆ ಸಂಘ ಸಂಸ್ಥೆಗಳು ಈ ದಿಶೆಯತ್ತ ಅನೇಕ ಅಸಾಧಾರಣವಾದ ಕೆಲಸವನ್ನು ಮಾಡಿವೆ ಈ ಅಸಾಧಾರಣ ಕೆಲಸದ ನೆನಪು ಮಾಡಿಕೊಳ್ಬೇಕು ಮತ್ತು ಏನೆಲ್ಲ ಅವು ಆ ಸಂಸ್ಥೆಗಳು ಮಾಡ್ತವೆ ಅದು ಮಾಡೋದರಿಂದ ಏನೆಲ್ಲ ಕರ್ನಾಟಕದ ಜನತೆಗೆ ಕನ್ನಡ ಭಾಷೆ ಸಂಸ್ಕೃತಿ ಯ ಕುರಿತು ಹೆಚ್ಚಿನ ತಿಳುವಳಿಕೆ ಬರುತ್ತದೆ ಎಂಬ ಮಾತುಗಳನ್ನು ಈ ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರು ಹೇಳಬೇಕು ಅಂತ ನಾನು ಅವರಿಗೆ ಕೇಳ್ಕೊಂಡಿದ್ದೆ ಅವರು ಯಾಕೆ ಅವ್ರನ್ನ ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವ್ರನ್ನ ಕೇಳಿದೆ ಅಂತಂದರೆ ಅವರು ಈಗ ಪ್ರಸ್ತುತ ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ದಿಂದ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಈ ಒಂದು ವರ್ಷದಲ್ಲಿ ಅವರು ಮಾಡಿದ ಕೆಲಸ ಬಹಳ ಅಸಾಧಾರಣವಾಗಿದೆ ಬಹಳಷ್ಟು ಒಂದು ರೀತಿಯಿಂದ ಕ್ರಿಯಾಶೀಲ ವ್ಯಕ್ತಿಯವರು ಮತ್ತು ಇನ್ನೂ ಬಹಳ ಯೌವ್ವನದ ಹುರುಪಿನಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಅವರ ಕುರಿತು ಅವರು ಏನು ಮಾಡಿದರು ಅಂದರೆ ಅವರಿಗೆ ನಾನು ಕೇಳಿದಾಗೆ ಅವ್ರು ಬಹಳ ಸಂತೋಷದಿಂದ ಈ ಕ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತೇನೆ ಆದರೆ ನನಗೆ ಸ್ವಲ್ಪ ಸಮಯ ನೀಡಿ ಯಾಕಂದರೆ ಇಡೀ ನವಂಬರ್ ತಿಂಗಳಲ್ಲಿ ನಾನು ಚಟುವಟಿಕೆಗಳಲ್ಲಿ ಅನೇಕ ಕ ಕನ್ನಡ ಪರ ಕ ಕಾರ್ಯಕ್ರಮಗಳಲ್ಲಿ ನಿರತ ಆಗಿರೋದ್ರಿಂದ ನನಗೆ ನವಂಬರ್ನಲ್ಲಿ ಬಹಳ ಕಷ್ಟ ಆಗ್ತದೆ ಅಂತ ಹೇಳಿದ್ದಕ್ಕೆ ಅದರ ಡಿಸೆಂಬರ್ದಲ್ಲಿ ಅವರ ಕೊನೆ ಭಾಷಣವಾಗಿ ಇದು ಮೂಡಿ ಇದೆ ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರು ಮೈಸೂರಿನ ಭಾಗದವರು ಅವರು ತಮ್ಮ ಕನ್ನಡ ಸಾಹಿತ್ಯದಲ್ಲಿ ಅವರು ಪಿ ಎಚ್ ಡಿಯನ್ನು ಗಳಿಸಿದ್ದು ಕೈಲಾಸಂ ಕನ್ನಡ ಒಂದು ಅಧ್ಯಯನ ಇದು ಬಹಳ ಒಂದು ರೀತಿಯಿಂದ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಅನ್ಬೋದು ಅಂದರೆ ಇದರ ಒಂದು ಭಾಳ ಯಾಕಂದರೆ ಕ ಕೈಲಾಸಂ ಅವರ ನಾಟಕಗಳಲ್ಲಿ ಇಂಗ್ಲೀಷ್ ಮಿಶ್ರಿತ ಭಾಷೆ ಬಹಳ ಬರೋದರಿಂದ ಆ ಮಾತಾಡುವಂಥ ಒಂದು ಇದು ಮತ್ತು ಅದರಲ್ಲಿ ಚಿಂತನಪರವಾದಂಥ ಅನೇಕ ಅಂಶಗಳನ್ನು ಒಳಗೊಂಡಿರೋದೇ ಮತ್ತೆ ಅನೇಕ ಸಂಸ್ಕೃತಿಯೆಲ್ಲ ಹೊಸ ಅನೇಕ ಆಯಾಮಗಳನ್ನು ಒಳಗೊಂಡಿರೋದ್ರಿಂದ ಅಂಥ ಕೈಲಾಸಂ ಕನ್ನಡ ಅದು ಒಂದು ಅಧ್ಯಯನ ಒಂದು ಒಂದು ವಿಶಿಷ್ಟವಾದ ಒಂದು ವಿಷಯವನ್ನು ಆರಿಸಿಕೊಂಡು ಅವರು ತಮ್ಮ ಮಹಾಪ್ರಭುನವನ್ನು ಮಂಡಿಸಿ ಮೈಸೂರು ಮಾನಸ ಗಂಗೋತ್ರಿಯಿಂದ ಅದರಲ್ಲಿ ಅವರು ಪಿ ಎಚ್ ಡಿ ಪದವಿಯನ್ನು ಗಳಿಸಿದ್ದಾರೆ ಅವರು ತಮ್ಮ ಉಪನ್ಯಾಸ ವೃತ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಪ್ರಾರಂಭ ಮಾಡಿದ್ದಾರೆ ಶಿಕಾರಿಪುರ ಕಡೂರು ಮೈಸೂರು ಮಂಡ್ಯ ಬೇರೆ ಬೇರೆ ಕಾಲೇಜುಗಳಲ್ಲಿ ಪ್ರಥಮ ಕ ದರ್ಜೆಯ ಕಾಲೇಜುಗಳಲ್ಲಿ ಅವರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ ಈಗ ಪ್ರಸ್ತುತವಾಗಿ ಮೈಸೂರು ಮಹಾರಾಣಿ ಕಾಲೇಜ ಮಹಾರಾಣಿ ಕಲಾ ಕಲಾ ಕಾಲೇಜಿನ ಕನ್ನಡದ ಸಹ ಪ್ರಾಧ್ಯಾಪಕರಾಗಿದ್ದಾರೆ ಅದರ ಮುಖ್ಯಸ್ಥರಾಗಿ ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ಅವರಿಗೆ ನಿಕಟವಾದ ಒಡನಾಟ ಇದೆ ಅವರು ಬಹಳ ರೀತಿಯಿಂದ ಒಂದು ರೀತಿಯಿಂದ ಕ್ರಿಯಾಶೀಲ ವ್ಯಕ್ತಿಯಾಗಿರೋದರಿಂದ ಒಂದು ರೀತಿಯಿಂದ ಅವರೊಳಗೆ ಒಂದು ರೀತಿಯಿಂದ ಲೀಡರ್ಶಿಪ್ ಕ್ವಾಲಿಟಿ ಎಂಬುದನ್ನು ಮೊಟ್ಟು ಮೊದಲಿಂದ ಬೆಳೆದು ಬಂದಿರುವಂಥ ಕಾರಣದಿಂದ ಅವರು ಅನೇಕ ಸಂಘ ಈ ಕನ್ನಡ ಸಹ ಪ್ರಾಧ್ಯಾಪಕ ರ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ ಆಮೇಲೆ ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಾಪಕರ ವೇದಿಕೆಯ ಕಾರ್ಯ ಕಾರ್ಯದರ್ಶಿಯಾಗಿ ಎರಡು ಸಾವಿರದ ಒಂಬತ್ತು ಒಂಬತ್ತರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಅಲ್ಲಿ ಕೆಲಸ ಮಾಡಿದ್ದಾರೆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿಯೂ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ ಅನೇಕ ಪ್ರಕಟಿತ ಕೃತಿಗಳನ್ನು ಅವರಿಂದ ಬಂದಿವೆ ಪದವಿ ವಿವರಣ ಕೋಶ ಇಂಥವಂಥ ಅನೇಕ ಗ್ರಂಥಗಳನ್ನು ಅವರು ಪ್ರಕಟಿಸಿದ್ದಾರೆ ಮತ್ತು ಡೆಪ್ಟಿ ಚನ್ನಬಸಪ್ಪನವರು ಕೂಡ ಕುರಿತು ಕೂಡ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಭಾಳ ಮಹತ್ವದ ಮಾತು ಹೇಳಬೇಕು ಅಂದರೆ ಮತ್ತು ಪದ ವಿವರಣೆ ಕೋಶ ಅನೇಕ ಕೃತಿಗಳ ತಂದೆ ಅವರ ತಂದೆಯವರು ಕೂಡ ಉಪನ್ಯಾಸಕರಾಗಿದ್ದರು ಅಧ್ಯಾಪಕರಾಗಿದ್ದರು ಅನ್ನೋ ಕಾರಣದಿಂದ ಅವರು ಬಿ ವೀರಭದ್ರಪ್ಪನವರಂತೆ ಅವರ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಆ ಎಲ್ಲ ಕೃತಿಗಳನ್ನು ಇವರೇ ಮಗನಾಗಿ ಅವನು ಬಹಳ ಸಮರ್ಥವಾಗಿ ಅವನ ಆ ಪುಸ್ತಕಗಳನ್ನು ಸಂಪಾದಿಸಿದ್ದಾರೆ ಈಗಾಗಲೇ ಹೇಳಿದಾಗೆ ಈಗ ಪ್ರಸ್ತುತ ಅವರು ಮೈಸೂರಿನಲ್ಲಿ ಇದ್ದಾರೆ ಅಲ್ಲಿ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಇಂಥವರು ಆಲೂರವರ ಈ ಏಕೀಕರಣದ ಕನಸು ಅವರು ಕಂಡಂಥ ಏಕೀಕರಣದ ಕನಸಿನಲ್ಲಿ ಸರ್ಕಾರದಿಂದ ಪ್ರವರ್ತಿತವಾದ ಸಂಸ್ಥೆಗಳು ಸರ್ಕಾರಕ್ಕೆ ಅನುಗುಣ ಜೊತೆಗೆ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆಗಳು ಏನೆಲ್ಲ ಪರ ಕೆಲಸಗಳನ್ನು ಮಾಡಿವೆ ಎಂಬ ಒಂದು ವಿಷಯವನ್ನು ಕುರಿತು ಅವರು ಮಾತನಾಡ್ತಾರೆ ಆ ಭಾಷಣವನ್ನು ತಾವು ಆಲಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಡ್ತೇನೆ ಮತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಭಾಳ ಪ್ರೀತಿಯಿಂದ ನಾನು ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರನ್ನು ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ ನಮಸ್ಕಾರ ನಮಸ್ಕಾರ ನಾನು ವೆಂಕಟೇಶ್ ದೇಸಾಯಿ ಈ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ಒಬ್ಬ ಸದಸ್ಯ ಈ ಟ್ರಸ್ಟಿನ ಬಹುಮುಖ್ಯ ಕಾರ್ಯ ಈ ಒಂದು ವೆಬಿನಾರ್ ಉಪನ್ಯಾಸ ಸರಣಿ ನಾವು ಹಿಂದೆ ಆಲೂರ ಕೃತಿಗಳನ್ನು ಸಮಗ್ರ ಕೃತಿಗಳನ್ನು ಈ ಹಿಂದೆ ಆಲೂರ್ ಟ್ರಸ್ಟ್ಲಿಂದ ಆಲೂರ್ ಈ ಟ್ರಸ್ಟಿನ ಮೂಲಕ ಈ ಮೂರ್ನಾಲ್ಕು ಪುಸ್ತಕಗಳನ್ನು ಕೂಡ ಆಲೂರು ಕೃತಿಗಳನ್ನು ನಾವು ಪರಿಚಯಿಸಿದ್ದೇವೆ ಮತ್ತು ಪುನಃ ಮರುಮುದ್ರಣ ಮಾಡಿ ಜನತೆ ಮುಂದೆ ಇಟ್ಟಿದ್ದೇವೆ ಈ ಒಂದು ಉಪನ್ಯಾಸ ಸರಣಿ ಕರ್ನಾಟಕ ರಾಜ್ಯೋತ್ಸವದ ಸುಸಂದರ್ಭದಲ್ಲಿ ಧಾರವಾಡದ ಸಜ್ಜನ ಸಾಹಿತಿ ಗುರುಲಿಂಗ್ ಕಾಫ್ಸೆ ಅವರು ಡಾಕ್ಟರ್ ಗುರುಲಿಂಗ ಕಾಫ್ಸೆ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡು ಆ ಕಾರ್ಯಕ್ರಮ ನಡೆದು ಅವ್ಯಾಹತವಾಗಿ ಪ್ರತಿ ರವಿವಾರ ಸಂಜೆ ಐದು ಗಂಟೆಗೆ ಸುಮಾರು ನವೆಂಬರ್ದಲ್ಲಿ ಐದು ಇದಕ್ಚರ್ ಆದ ಅಥವಾ ಉಪನ್ಯಾಸಗಳಾದವು ಈ ಕೆ ಡಿಸೆಂಬರ್ದಲ್ಲಿ ನಾಲ್ಕು ಉಪನ್ಯಾಸಗಳು ಇಂದು ಕೊನೆಯ ಉಪನ್ಯಾಸ ಶ್ರೀ ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರು ನೀಡಿದ್ದು ಅತ್ಯುತ್ತಮ ಒಂದು ನಮ್ಮ ಸಂಘಟನೆಯ ಒಂದು ಇದಕ್ಕೆ ಮೈಲುಗೊಲ್ಲಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಯಾಕಂದರೆ ಇದರಲ್ಲಿ ಮಾತಾಡಿದವರೆಲ್ಲ ದಿಗ್ಗಜರು ಅವರವರ ಒಂದು ಫೀಲ್ಡ್ನಲ್ಲಿ ಅವರು ಅತ್ಯುತ್ತಮ ಹೆಸರು ಮಾಡಿದಂಥವರು ಅಂತಹ ವ್ಯಕ್ತಿಗಳು ಆಲೂರು ವೆಂಕಟರಾಯರ ಒಂದು ಸಮಗ್ರ ವ್ಯಕ್ತಿತ್ವವನ್ನು ನಮ್ಮ ಮುಂದೆ ಜನತೆಯ ಮುಂದೆ ಯಾಕಂದರೆ ಆ ವ್ಯಕ್ತಿತ್ವದಿಂದ ಕರ್ನಾಟಕ ಏಕೀಕರಣ ಹೇಗೆ ರೂಪುಗೊಂಡಿತ್ತು ಅನ್ನೋದನ್ನು ಅವರು ಅತಿ ಪ್ರಭಾವಶಾಲಿಯಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಈ ಎಲ್ಲ ಉಪನ್ಯಾಸಕರು ಈ ಉಪನ್ಯಾಸಕರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಈಗ ನಾವು ನಮ್ಮ ಆಲೂರು ವೆಂಕಟರಾವ್ ಟ್ರಸ್ಟ್ ಹಾಗೂ ಈ ಇದಕ್ಕೆ ಸಹಕಾರ ನೀಡಿದ ಅತ್ಯುತ್ತಮ ಸಹಕಾರ ನೀಡಿದ ಕ್ಲಾಸಿಕ್ ಐ ಎ ಎಸ್ ಕೆ ಎಸ್ ಸ್ಟಡಿ ಸರ್ಕಲ್ ಧಾರವಾಡ ಇವರು ಕೂಡ ನಮಗೆ ಈ ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿ ಇದನ್ನು ಈ ವಿಚಾರಗಳನ್ನು ಆಲೂ ವೆಂಕಟರಾಯರ ವಿಚಾರಗಳನ್ನು ಜನನ ಮುಂದೆ ಪ್ರಸ್ತುತಪಡಿಸಲು ಇದು ನಾಡಿನಾದ್ಯಂತ ಅಷ್ಟೇ ಅಲ್ಲ ಭಾರತಾದ್ಯಂತ ವಿಶ್ವದಾದ್ಯಂತ ಕೂಡ ಜನ ಇದನ್ನು ವೀಕ್ಷಿಸುವಂತೆ ಮಾಡಿಕೊಟ್ಟಿದ್ದಕ್ಕೆ ಅವರ ಸಹಯೋಗಕ್ಕೂ ಕೂಡ ನಾನು ಆ ಅನಂತ ಕೃತಜ್ಞತೆಗಳನ್ನು ನಮ್ಮ ಟ್ರಸ್ಟ್ ಪರವಾಗಿ ಸಲ್ಲಿಸ್ತೇನೆ ಮತ್ತು ಈ ಟ್ರಸ್ಟ್ನಲ್ಲಿ ಈ ವೆಬಿನಾರ್ನಲ್ಲಿ ಉಪನ್ಯಾಸ ನೀಡಿದ ಎಲ್ಲ ಮಹನೀಯರಿಗೂ ಅನಂತ ಕೃತಜ್ಞತೆಗಳು ಹಾಗೆ ಇಂದು ಮಾತನಾಡಿದ ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಅವರಿಗೆ ನಾಡಿನಾದ್ಯಂತ ಅತೀ ಒತ್ತಡದ ಅನೇಕ ಕಾರ್ಯಗಳ ಮಧ್ಯೆ ಕೂಡ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಭಾಗವಹಿಸಿ ಅವರು ಆಲೂ ವೆಂಕಟರಾಯರ ಬಗ್ಗೆ ತಮಗಿರುವ ಅಭಿಮಾನವನ್ನು ಪ್ರದರ್ಶಿಸಿದ್ದಕ್ಕೆ ಅವ್ರಿಗೆ ಕೂಡ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಇದಕ್ಕೆ ಸಹಕಾರ ನೀಡಿದ ಮಾಧ್ಯಮ ಮಿತ್ರರಿಗೂ ಹಾಗೂ ಈ ಕ್ಲಾಸಿಕ್ ಐ ಎಸ್ ಕೆ ಎಸ್ ಸ್ಟಡಿಯ ಸಿಬ್ಬಂದಿ ವರ್ಗ ಇದೆ ಅದಕ್ಕೆ ಅವರಿಗೂ ಕೂಡ ಅನಂತ ಅನಂತ ಕೃತಜ್ಞತೆಗಳು ಎಲ್ರಿಗೂ ನಮಸ್ಕಾರ ಇಂದು ಕರ್ನಾಟಕ ಕುಲಪುರೋಹಿತ ಆಲೂರ ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ನಡೀತಾ ಇರೋ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಏಕೀಕರಣದ ಸಾಫಲ್ಯಕ್ಕೆ ಸರ್ಕಾರಿ ಪ್ರವರ್ತಿತ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಂಸ್ಥೆಗಳ ಕೊಡುಗೆ ಅನ್ನೋ ವಿಷಯದಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಮೊದಲನಿಗೆ ವಂದಿಸ್ತೇನೆ ಆಲೂರು ವೆಂಕಟರಾಯರು ಕರ್ನಾಟಕವನ್ನು ಕಟ್ಟಿದಂತಹ ಕರ್ನಾಟಕದ ಏಕೀಕರಣದ ಮೂಲಕ ಭಾರತ ಭಾರತದ ಮೂಲಕ ಜಗತ್ತು ಆರೋಗ್ಯವಂತವಾಗಿಯೂ ದೀರ್ಘಕಾಲದಲ್ಲಿಯೂ ಭಾಗ್ಯಶಾಲಿಯಾಗಿಯೂ ಬದುಕಬೇಕು ಅನ್ನುವಂಥ ದೊಡ್ಡ ಆಶಯಗಳನ್ನು ಇಟ್ಕೊಂಡಿದ್ದಂಥವರು ಅದಕ್ಕಾಗಿಯೇ ಬದುಕಿದಂಥವರು ಅವರು ಸಾವಿರದ ಎಂಟುನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರ ನಡುವೆ ಬದುಕಿದವರು ಅವರ ಕರ್ನಾಟಕ ಗತವೈಭವ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪ್ರಕಟ ಆಗಿದೆ ಆ ಕೃತಿಯಿಂದ ಆರಂಭಿಸಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ್ರಕಟವಾದಂಥ ಕರ್ನಾಟಕತ್ವದ ವಿಕಾಸ ಅಲ್ಲಿಯವರೆಗೆ ನಾವು ಅವರ ಕೃತಿಗಳನ್ನು ಅಧ್ಯಯನ ಮಾಡ್ತಾ ಬಂದರೆ ಬಹುಶಃ ಕರ್ನಾಟಕವನ್ನು ಕಟ್ಟುವುದು ಮತ್ತು ಕರ್ನಾಟಕ ಅಂದ್ರೇನು ಅನ್ನೋದಕ್ಕೆ ಬೇಕಾದಂತಹ ಒಂದು ತಾತ್ವಿಕ ಸಂಗತಿಗಳು ಮತ್ತು ಅದನ್ನು ಅನುಷ್ಠಾನಕ್ಕೆ ತರಬೇಕಾದಂತಹ ಕ್ರಿಯಾಯೋಜನೆ ಎರಡನ್ನೂ ಕೂಡ ನೀಡಿದಂಥವರು ಆಲೂರು ವೆಂಕಟರಾಯರು ಒಂದು ಅರ್ಥದಲ್ಲಿ ಜ್ಞಾನ ಮತ್ತು ಕ್ರಿಯೆ ಎರಡರೂ ಒಂದಾಗಿಸಿದಂತಹ ಮತ್ತು ಎರಡರ ಪ್ರತೀಕವೂ ಆಗಿದ್ದಂತಹವರು ಆಲೂರು ವೆಂಕಟರಾಯರು ಅವರು ಆ ಕರ್ನಾಟಕತ್ವದ ವಿಕಾಸ ಅನ್ನೋ ಪುಸ್ತಕವನ್ನು ಅರ್ಪಣೆ ಮಾಡಿದ್ದಾರೆ ಆ ಅರ್ಪಣೆ ಮಾಡುವ ಸಂದರ್ಭದಲ್ಲಿ ಹೀಗೆ ಬರೀತಾರೆ ಕರ್ನಾಟಕಾಂತರ್ಯಾಮಿಯಾದ ಭಾರತೀದೇವಿಗೆ ಭಾರತಾಂತರ್ಯಾಮಿಯಾದ ಭೂದೇವಿಗೆ ಭಕ್ತಿಪೂರ್ವಕ ಸಮರ್ಪಣ ಕರ್ನಾಟಕದ ಸುಧಾಮ ಆಲೂರ ವೆಂಕಟರಾಯ ಈ ಅರ್ಪಣೆಯೇ ಇಡೀ ಅವರ ಆಶಯವನ್ನು ಅದು ಧ್ವನಿಸುತ್ತೆ ಕರ್ನಾಟಕ ಅಂತರ್ಯಾಮಿಯಾದ ಭಾರತಿದೇವಿಗೆ ಅನ್ನುವಂಥ ಮಾತು ಭಾರತ ಅಂತರ್ಯಾಮಿಯಾದ ಭೂದೇವಿಗೆ ಅನ್ನುವಂಥ ಮಾತಿದೆಯಲ್ಲ ಇದು ಕರ್ನಾಟಕ ಮತ್ತು ಭಾರತ ಪರಸ್ಪರ ವಿರುದ್ಧವಾದವುಗಳಲ್ಲ ಅವು ಅಂತರ್ಯಾಮಿಗಳಾದವು ಹಾಗೆ ಭಾರತ ಮತ್ತು ಇಡೀ ಭೂಮಂಡಲ ಪರಸ್ಪರ ವಿರುದ್ಧವಾದವುಗಳಲ್ಲ ಅವು ಅಂತರ್ಯಾಮಿಗಳಾದವು ಅನ್ನುವಂಥ ಒಂದು ಮಾತು ಬಹುಶಃ ನಮ್ಮ ಇವತ್ತಿನ ಸಂದರ್ಭಕ್ಕೆ ಅತ್ಯಂತ ಹೆಚ್ಚು ಪ್ರಸ್ತುತವಾಗಿರತಕ್ಕಂಥ ಸಂಗತಿ ಮತ್ತು ಆವತ್ತೇನೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕರ್ನಾಟಕದ ಒಂದು ಅಸ್ತಿತ್ವ ಬಂದಂತಹ ಸಂದರ್ಭದಲ್ಲಿ ಅವರು ಬರೆದ ಹೀಗಿದೆ ಈಗ ಮೈಸೂರು ರಾಜ್ಯವೆಂದು ತಪ್ಪಾಗಿ ಹೆಸರಿಡಲ್ಪಟ್ಟ ಕರ್ನಾಟಕ ರಾಜ್ಯವು ಆಯುಷ್ಮಂತವಾಗಲಿ ಆರೋಗ್ಯವಂತವಾಗಲಿ ಮತ್ತು ಭಾಗ್ಯವಂತವಾಗಲಿ ಅಂತ ಹೇಳಿ ಬರೆದಿದ್ರು ಬಹುಶಃ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ತಪ್ಪಾಗಿ ಇಟ್ಟ ಹೆಸರು ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅದು ಸರಿಹೊಂದಿ ಕರ್ನಾಟಕ ರಾಜ್ಯ ಅನ್ನುವಂಥದ್ದೇ ಆಗಿದೆ ಇದು ಆಲೂರು ವೆಂಕಟರಾಯರ ಆಶಯ ಕನಸು ಅದನ್ನು ಕರ್ನಾಟಕ ಸರ್ಕಾರ ಆಗು ಮಾಡಿದೆ ದೇವರಾಜ ಅರಸು ಅವರು ಅದನ್ನು ಸಾಧ್ಯವಾಗಿಸಿದ್ದಾರೆ ಅಂದರೆ ಮೈಸೂರು ರಾಜ್ಯ ಅದು ಕರ್ನಾಟಕ ರಾಜ್ಯ ಆಗಬೇಕು ಅದೇ ಸರಿಯಾದ ಹೆಸರು ಅಂಥೇಳಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪ್ರತಿಪಾದಿಸಿದವರು ಆಲೂರು ವೆಂಕಟರಾಯರು ಕರ್ನಾಟಕ ಸರ್ಕಾರ ಆಲೂರು ವೆಂಕಟರಾಯರ ಆಶಯಗಳನ್ನು ಹೇಗೆ ಜಾರಿಗೆ ತಂದಿದೆ ಅನ್ನೋದಕ್ಕೆ ಇದೇ ಒಂದು ಬಹುದೊಡ್ಡ ಸಾಕ್ಷಿಯಾಗತ್ತೆ ಆ ಹಿನ್ನೆಲೆ ಒಳಗಡೆ ಆಲೂರು ವೆಂಕಟರಾಯರ ಆಲೋಚನೆ ಹೋರಾಟ ಮತ್ತು ಪ್ರತಿಪಾದನೆ ಇವು ಮೂರೂ ಕೂಡ ಮಹತ್ವದ ಸಂಗತಿಗಳಾಗ್ತವೆ ಅನ್ನುವಂಥದ್ದನ್ನು ನೆನಪಿಸೋದಕ್ಕೆ ಬಯಸ್ತೇನೆ ಆ ಕರ್ನಾಟಕ ಸರ್ಕಾರ ಮತ್ತು ಸರ್ಕಾರದ ಬೇರೆ ಬೇರೆಯ ಸಂಘ ಸಂಸ್ಥೆಗಳು ಏನು ಮಾಡಿದ್ದಾವೆ ಅನ್ನೋದನ್ನು ಪ್ರಸ್ತಾಪ ಮಾಡುವ ಪೂರ್ವದಲ್ಲಿ ಕೆಲವು ಆಲೂರು ವೆಂಕಟರಾಯರ ಆಶಯಗಳು ಏನಿದ್ದವು ಅನ್ನೋದನ್ನು ನಾನು ಪ್ರಸ್ತಾಪ ಮಾಡಿ ಆನಂತರದಲ್ಲಿ ಅಲ್ಲಿಗೆ ಪ್ರವೇಶ ಮಾಡೋದಕ್ಕೆ ಬಯಸ್ತೇನೆ ಆಲೂರು ವೆಂಕಟರಾಯರು ಕರ್ನಾಟಕತ್ವದ ವಿಕಾಸ ಅನ್ನೋದರ ಆ ಭಾಗದ ಪ್ರಾರಂಭದಲ್ಲಿ ಹೀಗೆ ಬರೀತಾರೆ ದೇವಿಯು ಭುವನೇಶ್ವರಿಯ ಪ್ರತಿಮೆ ಕರ್ನಾಟಕ ದೇವಿಯು ಭಾರತಾಂಬೆಯ ಪ್ರತಿಮೆ ಭಾರತೀದೇವಿ ವಿಶಿಷ್ಟ ದೇವತೆ ಕರ್ನಾಟಕ ದೇವಿ ಇಷ್ಟ ದೇವತೆ ಹೀಗೆ ಹೇಳ್ತಾ ಮುಂದುವರೆದು ಸರ್ವತಂತ್ರತ್ವವು ಭಾರತಕ್ಕೇನೆ ದತ್ತ ಸ್ವಾತಂತ್ರ್ಯವು ಅಂದರೆ ತದಧೀನ ತಂತ್ರವು ಮಾತ್ರವೇ ರಾಜ್ಯಗಳಿಗೆ ಆದ ಕಾರಣ ಭಾರತಾಂಬೆಯ ಕಲ್ಯಾಣದಲ್ಲಿ ಕನ್ನಡ ನಾಡಿನ ಕಲ್ಯಾಣವು ಅಂತರ್ಗತವಾಗಿದೆ ಎಂಬುದನ್ನು ಕನ್ನಡಿಗರು ಮರೆಯದಿರಲಿ ಹೀಗೆ ಹೇಳ್ತಾ ಕನ್ನಡ ನಾಡಿನ ಸರ್ವತೋಮುಖವಾದ ಅಭ್ಯೋದಯಕ್ಕೆ ನಾವು ಕನ್ನಡಿಗರೆಲ್ಲರೂ ಒಂದಾಗಿ ದುಡಿಯೋಣ ಕನ್ನಡಮ್ಮನ ಪವಿತ್ರ ಸೇವೆಯಿಂದ ಪುನೀತರಾಗೋಣ ಹೊಸ ರಾಜ್ಯವು ಕೇವಲ ಅರ್ಥ ಕಾಮಗಳೆಂಬ ಎರಡು ಪುರುಷಾರ್ಥಗಳಿಗಾಗಿ ಹೆಣಗದೆ ಚತುರ್ವಿಧ ಪುರುಷಾರ್ಥಗಳನ್ನು ಪ್ರಜೆಗಳು ಪಡೆಯುವುದಕ್ಕೆ ಸಾಧನವಾಗಲಿ ನೋಡಿ ಇಲ್ಲಿ ನಮ್ಮ ರಾಜ್ಯ ಅಂದರೆ ಕೇವಲ ಅನ್ನ ಬಟ್ಟೆಗಾಗಿ ಮಾತ್ರ ಅಲ್ಲ ಅಥವಾ ಕೇವಲ ಅರ್ಥ ಕಾಮಗಳನ್ನು ಪಡೆಯುವುದಕ್ಕಾಗಿ ಮಾತ್ರ ಅಲ್ಲ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳನ್ನು ಪ್ರತಿಯೊಬ್ಬ ಪ್ರಜೆ ಪಡೆಯುವುದಕ್ಕೆ ನಮ್ಮ ರಾಜ್ಯ ಕಾರಣವಾಗಬೇಕು ನಮ್ಮ ದೇಶ ಕಾರಣವಾಗಬೇಕು ನಮ್ಮ ವಿಶ್ವ ಕಾರಣವಾಗಬೇಕು ಅನ್ನೋದು ಆಲೂರು ವೆಂಕಟರಾಯರ ಆಶಯವಾಗಿತ್ತು ಮತ್ತು ಅವರ ಕರ್ನಾಟಕತ್ವದ ಭಾರತತ್ವದ ವಿಶ್ವತ್ವದ ಪರಿಕಲ್ಪನೆಯ ಮೂಲ ಧಾತುವಾಗಿತ್ತು ಹಾಗಾಗಿ ಮುಂದುವರೆದವರು ಹೇಳ್ತಾರೆ ನಮ್ಮ ನಾಡಿನಲ್ಲಿ ಧರ್ಮದ್ವೇಷಕ್ಕೆ ಜಾತಿ ದ್ವೇಷಕ್ಕೆ ಇಲ್ಲವೇ ಪಕ್ಷದ್ವೇಷಕ್ಕೆ ಇಂಬಿಲ್ಲ ಇದನ್ನು ನಾವು ಮತ್ತೆ ಇವತ್ತು ಪುನರಾವಲೋಕನ ಮಾಡಬೇಕಾದ ಸಂಗತಿ ಇದೆ ನಮ್ಮ ನಾಡಿನಲ್ಲಿ ಧರ್ಮದ್ವೇಷಕ್ಕೆ ಜಾತಿ ದ್ವೇಷಕ್ಕೆ ಇಲ್ಲವೇ ಪಕ್ಷದ್ವೇಷಕ್ಕೆ ಇಂಬಿಲ್ಲ ಅವುಗಳಿಗೆ ಎತ್ಕಿಂಚಿತ್ತಾದರೂ ಸ್ಥಾನ ಕೊಡುವವನು ನಾಡದ್ರೋಹಿ ರಾಷ್ಟ್ರದ್ರೋಹಿ ಈ ಮಾತನ್ನು ಅತ್ಯಂತ ನಿರ್ಬಿಡೆಯಿಂದ ಆಡಿದ್ದಾರೆ ಇದನ್ನು ಪ್ರತಿಯೊಬ್ಬರೂ ಮನದ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದ ಅಗತ್ಯ ಇದೆ ಹೀಗೆ ಆ ಮಾತುಗಳನ್ನು ಆಡ್ತಾ ಈ ಹೊಸ ರಾಜ್ಯವು ಹಿಂದಿನ ಮೈಸೂರು ರಾಜ್ಯದಂತೆ ಭರತಖಂಡದಲ್ಲಿಯೇ ಮಾದರಿ ರಾಜ್ಯವಾಗಲಿ ಎನ್ನುವ ಆಶಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಹೀಗೆ ಆ ಮಾದರಿ ರಾಜ್ಯ ಆಗಬೇಕಾದರೆ ಮಾದರಿ ಪ್ರಜೆಗಳು ನಮ್ಮ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ನಿರ್ಮಾಣ ಆಗಬೇಕು ಮಾದರಿ ಪ್ರಜೆಗಳು ನಿರ್ಮಾಣ ಆಗದ ಹೊರತು ಮಾದರಿ ರಾಜ್ಯವಾಗಲಿ ಮಾದರಿ ರಾಷ್ಟ್ರವಾಗಲಿ ಮಾದರಿ ಗ್ರಾಮ ಆಗಲಿ ಮಾದರಿ ಮನೆಗಳಾಗಲಿ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಆಲೂರು ವೆಂಕಟರಾಯರು ಕರ್ನಾಟಕದ ವೀರರತ್ನಗಳು ಅನ್ನೋ ಪುಸ್ತಕವನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ರಚನೆ ಮಾಡಿದ್ದಾರೆ ಆ ಪುಸ್ತಕದಲ್ಲಿ ಮಯೂರವರ್ಮ ಸತ್ಯಾಶ್ರಯ ಪುಲಕೇಶಿ ಧ್ರುವ ಗೋವಿಂದ ಶಿವಮಾರ ಭೂತಗರಾಯ ನೂರ್ಮಡಿ ತೈಲಪ ಹೊಯ್ಸಳ ಅಕ್ಕಾದೇವಿ ಸೋಮೇಶ್ವರ ಚಾಲುಕ್ಯ ವಿಕ್ರಮ ವಿಷ್ಣುವರ್ಧನ ವೀರಬಲ್ಲಾಳ ವೀರ ಕುರಲಕ್ಷ್ಮ ಕುಮಾರರಾಮ ಬುಕ್ಕ ಭೂಪತಿ ದೇವರಾಯ ಕೃಷ್ಣದೇವರಾಯ ಕಂಠೀರವ ನರಸರಾಜ ಮತ್ತಿ ತಿಮ್ಮಣ್ಣನಾಯಕ ಓಬವ್ವ ಹೀಗೆ ಮಯೂರವರ್ಮನಿಂದ ಹಿಡಿದು ಓಬವ್ವಳವರೆಗೆ ನಮ್ಮ ನಾಡಿನ ವೀರ ರತ್ನಗಳನ್ನು ನಮ್ಮ ಕನ್ನಡವನ್ನು ಕರ್ನಾಟಕವನ್ನ ಭಾರತವನ್ನು ಕಟ್ಟುವುದಕ್ಕೆ ಬೇಕಾಗಿರತಕ್ಕಂತಹ ತೇಜಸ್ಸನ್ನು ಓಜಸ್ಸನ್ನು ಪರಾಕ್ರಮವನ್ನ ಆಲೂರು ವೆಂಕಟರಾಯರು ಈ ಕೃತಿಯ ಮೂಲಕ ಪ್ರತಿಪಾದಿಸಿದ್ದಾರೆ ಹಾಗೇನೆ ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಚನೆ ಮಾಡಿದಂತಹ ಆ ಕರ್ನಾಟಕದ ಗತವೈಭವ ಅನ್ನುವಂಥ ಕೃತಿಯಲ್ಲೂ ಕೂಡ ನಮ್ಮ ರಾಷ್ಟ್ರ ಮೃತಪಟ್ಟಿದೆಯೇ ಅನ್ನೋದರಿಂದ ಪ್ರಾರಂಭ ಮಾಡಿ ಆ ರಾಷ್ಟ್ರವನ್ನು ಬಡಿದು ಎಬ್ಬಿಸಿ ಮೇಲೆ ಅದು ಅದನ್ನು ವೈಭವಯುತವಾಗಿ ನಿಂತುಕೊಳ್ಳೋದು ಹೇಗೆ ಅನ್ನುವಂಥ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಈ ಎಲ್ಲ ಕೃತಿಗಳಲ್ಲಿ ಕರ್ನಾಟಕದ ಏಕೀಕರಣ ಆಗಬೇಕು ಕರ್ನಾಟಕ ವೈಭವದಿಂದ ಬದುಕಬೇಕು ಅನ್ನೋದು ಆಲೂರು ವೆಂಕಟರಾಯರ ಬಹುದೊಡ್ಡ ಕನಸಾಗಿತ್ತು ಅನ್ನುವಂಥ ಮಾತನ್ನು ನಾವು ನೆನಪಿಸ್ಕೊಳ್ಬೇಕಾಗಿದೆ ಅದು ಸಾರ್ವಕಾಲಿಕವೂ ಮತ್ತು ಸಾರ್ವತ್ರಿಕವೂ ಆಗಿರತಕ್ಕಂಥ ಮೌಲ್ಯ ಅದನ್ನು ರಂಶ್ರೀ ಮುಗಳಿಯವರು ಆರನೇ ಮುದ್ರಣಕ್ಕೆ ಗತವ ಕರ್ನಾಟಕದ ಗತವೈಭವ ಅನ್ನೋ ಕೃತಿಯ ಆರನೇ ಮುದ್ರಣಕ್ಕೆ ಅವರು ಮುನ್ನುಡಿಯನ್ನು ಬರೀತಾರೆ ಆ ಮುನ್ನುಡಿಯಲ್ಲಿ ಆಲೂರು ವೆಂಕಟರಾಯರ ಮಹತ್ವವನ್ನು ಅವರ ಕೃತಿಯ ಮಹತ್ವವನ್ನು ಅವರ ಆಲೋಚನೆಯ ಮಹತ್ವವನ್ನು ಅತ್ಯಂತ ಸಮರ್ಥವಾಗಿ ಕಟ್ಕೊಟ್ಟಿದ್ದಾರೆ ಅದು ಹೀಗಿದೆ ಹಿರಿಯರಾದ ಶ್ರೀ ಆಲೂರ ವೆಂಕಟರಾಯರು ಇದರ ಆರನೆಯ ಆವೃತ್ತಿಗೆ ಮುನ್ನುಡಿಯೇ ಬರೆಯಬೇಕೆಂದು ನನ್ನನ್ನು ಕೇಳಿದಾಗ ಮೇಲಿನ ಕಾರಣಕ್ಕಾಗಿ ನಾನು ಒಪ್ಪಿದೆ ಈ ಪುಸ್ತಕದ ಸ್ವರೂಪವನ್ನು ಮಹತ್ವವನ್ನು ತಿಳಿಸುವುದು ಅಗತ್ಯ ಎಂದು ತೋರಿತು ಕನ್ನಡಿಗರಲ್ಲಿ ಎಚ್ಚರೇನೋ ಹುಟ್ಟಿದೆ ಆದರೆ ಎಲ್ಲರಲ್ಲಿ ತನ್ನ ಅರಿವು ಎಂಬುದು ಸಾಕಷ್ಟು ತಲೆದೋರಿಲ್ಲ ಎಂದ ಮೇಲೆ ಇಂಥ ಪುಸ್ತಕಗಳ ಅಗತ್ಯ ಐವತ್ತು ವರ್ಷಗಳ ಹಿಂದೆ ಆದಷ್ಟು ಇನ್ನೂ ಇದೆ ಕನ್ನಡ ಜನಕ್ಕೆ ತನ್ನ ಅರಿವು ತನಿಗೊಂಡು ಉಂಟಾದ ಮೇಲೆ ಇಂಥ ಪುಸ್ತಕಗಳು ಬೆಳೆಯುತ್ತಿರುವ ಮಕ್ಕಳ ಹೃದಯದಲ್ಲಿ ಪ್ರೌಢ ಅಭ್ಯಾಸಿಗಳ ಚಿತ್ತ ಭೂಮಿಯಲ್ಲಿ ಕನ್ನಡ ಸಂಸ್ಕೃತಿಯ ಅಭಿಮಾನದ ಬೀಜಗಳನ್ನು ಬಿತ್ತಲು ನೆರವಾಗುತ್ತವೆ ಅಂತೆ ಇದಕ್ಕೆ ಚಿರಕಾಲಿಕವಾದ ಬೆಲೆ ಇದೆ ಕಾಲಕ್ಕೆ ಸಂಬಂಧಿಸಿದ ಹಾಗೂ ಕಾಲವನ್ನು ಮೀರಿದ ಹೀಗೆ ಎರಡೂ ಬಗೆಯ ಮಹತ್ವ ಇದಕ್ಕಿದೆ ಕಾಲ ಸಂಬಂಧಿಯಾಗಿ ಇದನ್ನು ನೋಡಿದರೆ ಇದೊಂದು ಸಣ್ಣ ಸ್ವರೂಪದಲ್ಲಿ ಯುಗಪ್ರವರ್ತಕವಾದ ಕೃತಿಯಾಗಿದೆ ಕನ್ನಡ ಜನತೆಯ ಕಣ್ಣನ್ನು ಕನ್ನಡ ಜನತೆಯ ಕನ್ನಡದ ಕಣ್ಣನ್ನು ಇದು ತೆರೆಯಿಸಿತು ಕನ್ನಡದ ಹೃದಯವನ್ನು ಕೆರಳಿಸಿತು ಅರಳಿಸಿತು ಶತಶತಮಾನದಿಂದ ಹೆರವರ ತೊತ್ತಾಗಿ ಸ್ವಂತದ ಅರಿವನ್ನು ಕಳೆದುಕೊಂಡು ಸುಪ್ತವಾದ ಜಡವಾದ ಕಣ್ಣನ್ನು ಇದು ಅಗಲಾಗಿ ತೆರೆಯಿಸಿ ವಿಶಾಲವಾದ ನೋಟವನ್ನು ಕೊಟ್ಟಿತು ಭಾರತ ಮತ್ತು ಕರ್ನಾಟಕ ಇವುಗಳ ಸಮ್ಯಕ್ ದರ್ಶನವನ್ನು ಒದಗಿಸಿತು ಶ್ರೀ ಆಲೂರು ವೆಂಕಟರಾಯರು ಎಷ್ಟು ನಾಡುನುಡಿಗಳ ಅಭಿಮಾನಗಳಾಗಿದ್ದರೋ ಅಷ್ಟೇ ತತ್ವಪ್ರಿಯರೂ ಆಗಿದ್ದವರು ಕರ್ನಾಟಕದ ಗತವೈಭವವನ್ನು ಅನ್ಯ ಭಾಷೆ ಅನ್ಯ ಸಂಸ್ಕೃತಿಗಳ ಮೋಹಕ್ಕೆ ಒಳಗಾದ ಕನ್ನಡಿಗರನ್ನು ಕಂಡು ಅವರು ಸಾತ್ವಿಕ ಸಂತಾಪದಿಂದ ಕೆರಳಿದರು ಅವರ ಸಂತಾಪವು ಸಾತ್ವಿಕವಾಗಿತ್ತೆಂದೇ ಅವರ ಕರ್ನಾಟಕ ದರ್ಶನವು ವಿಶಾಲವೂ ತತ್ವನಿಷ್ಠವೂ ಆಯಿತು ಅದು ಸಂಕುಚಿತವೂ ಮಾರಕವೂ ಸರ್ವಥ ಆಗಲಿಲ್ಲ ಕರ್ನಾಟಕದ ಸರ್ವವಿಧವಾದ ಪುನರುಜ್ಜೀವನಕ್ಕಾಗಿ ಅವರು ಮಾಡಿದ ಕಾರ್ಯವನ್ನು ಕುರಿತು ಇಲ್ಲಿ ವಿಸ್ತರಿಸಿ ಬರೆಯಬೇಕಾಗಿಲ್ಲ ಈ ಪುಸ್ತಕದ ಮೂಲಕವಾಗಿ ಮಾತ್ರ ಅವರು ಹೊಸ ಒಂದು ಪೀಳಿಗೆಯನ್ನು ನಿರ್ಮಾಣ ಮಾಡಲು ನೆರವಾದರೆಂಬುದನ್ನು ನಾವು ತುಂಬಿದೆದೆಯಿಂದ ನೆನೆಯಬೇಕು ಈ ಪುಸ್ತಕದ ಮೂಲಕವಾಗಿ ಮಾತ್ರ ಅವರು ಒಂದು ಹೊಸ ಪೀಳಿಗೆಯನ್ನು ನಿರ್ಮಾಣ ಮಾಡಲು ನೆರವಾದರೆಂಬುದನ್ನು ನಾವು ತುಂಬಿದೆದೆಯಿಂದ ನೆನೆಯಬೇಕು ಅದರಲ್ಲಿ ಅಂಥ ಭಾವಪ್ರಚೋದಕವಾದ ಸತ್ವವಿದೆ ಬುದ್ಧಿಪ್ರೇರಕವಾದ ತತ್ವವಿದೆ ಈ ರಂಶ್ರೀ ಮುಗಳಿಯವರ ಮಾತುಗಳನ್ನು ಓದುವಾಗ ಆಲೂರು ವೆಂಕಟರಾಯರ ಕರ್ನಾಟಕದ ಏಕೀಕರಣ ಭಾರತದ ಕಲ್ಯಾಣ ಆ ಮೂಲಕ ಜಗತ್ತಿನ ಕಲ್ಯಾಣ ಕರ್ನಾಟಕದ ವೀರ ಪರಂಪರೆಯಿಂದ ವೀರ ಮೌಲ್ಯಗಳಿಂದ ವೀರ ವ್ಯಕ್ತಿತ್ವಗಳಿಂದ ಸಾಧ್ಯವಾಗಬೇಕು ಅನ್ನುವಂತಹ ಬಹುದೊಡ್ಡ ಆಸೆ ಆಕಾಂಕ್ಷೆ ಅವರದಾಗಿತ್ತು ಇಲ್ಲಿ ವೀರ ಅನ್ನುವಂಥದ್ರ ಸ್ಥಾಯಿ ಭಾವ ಉತ್ಸಾಹ ಅನ್ನೋದನ್ನು ನಾವು ಮರಿಬಾರ್ದು ಆ ಉತ್ಸಾಹ ಇದ್ದಾಗ ಮಾತ್ರ ಉತ್ಸವಗಳನ್ನು ಆಚರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಹ ಉತ್ಸಾಹ ಅನ್ನೋದು ದಾನ ವೀರತ್ವಕ್ಕೂ ಮತ್ತು ರಣರಂಗದ ವೀರತ್ವಕ್ಕೂ ಅದು ಪ್ರೇರಣೆಯಾಗುತ್ತೆ ಕಾರಣ ಆಗುತ್ತೆ ದುಷ್ಟರನ್ನು ಶಿಕ್ಷಿಸುವ ಶಿಷ್ಟರನ್ನು ರಕ್ಷಿಸುವ ಒಂದು ರಾಜ್ಯ ಶಕ್ತಿಯಾಗಿ ಧರ್ಮಶಕ್ತಿಯಾಗಿ ಸಾಂಸ್ಕೃತಿಕ ಶಕ್ತಿಯಾಗಿ ಅದು ಅವತರಿಸುತ್ತೆ ಆ ಕನಸು ನಮ್ಮ ಹಿರಿಯರದಾಗಿತ್ತು ಅಂತಹ ಹಿರಿಯರ ಆ ಕನಸುಗಳ ಹಿನ್ನೆಲೆಯಲ್ಲಿ ನಾವಿಂದು ಕರ್ನಾಟಕ ಸರ್ಕಾರ ಮತ್ತು ಆ ಕರ್ನಾಟಕ ಸರ್ಕಾರ ಆರಂಭಿಸಿದಂಥ ಇಲಾಖೆಗಳು ಅಕಾಡೆಮಿಗಳು ಪ್ರಾಧಿಕಾರಗಳು ಪ್ರತಿಷ್ಠಾನಗಳು ಸಂಘಸಂಸ್ಥೆಗಳು ಯಾವ ನಿಟ್ಟಿನಲ್ಲಿ ಕರ್ನಾಟಕದ ಏಕೀಕರಣ ಆ ಕನಸುಗಳು ನನಸಾಗೋ ದಿಕ್ಕಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ಕುರಿತು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ರಾಜ್ಯ ಸರ್ಕಾರಗಳು ರಚನೆಯಾದ ಮೇಲೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ ಅನ್ನೋದನ್ನು ಮೊದಲ ಬಾರಿಗೆ ಆರಂಭಿಸ್ತಾರೆ ಬಹುಶಃ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಆರಂಭಿಸಿದಂತಹ ಆ ದೂರದೃಷ್ಟಿಯ ಆ ಇಲಾಖೆ ಆವತ್ತಿನಿಂದಲೇ ಬಲಿಷ್ಠವಾಗಿ ಬೆಳೀತಾ ಬಂದಿದ್ದರೆ ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ಲೋಕ ಇನ್ನಷ್ಟು ಭಿನ್ನವಾದ ಸಮೃದ್ಧವಾದ ವೈಭವದಿಂದ ಕೂಡಿರ್ತಿತ್ತು ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ ಯಾಕೆ ಹಾಗೆ ಅನಿಸುತ್ತೆ ಅಂದರೆ ಆನಂತರದಲ್ಲಿ ಈ ಇಲಾಖೆ ಅನೇಕ ಏಳು ಬೀಳುಗಳನ್ನು ಕಾಣ್ತಾ ಸಾಗಿ ಬರುತ್ತೆ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಪ್ರಾರಂಭ ಆದಂತಹ ಈ ಇಲಾಖೆಗೆ ಪ್ರಸಿದ್ಧ ವಿದ್ವಾಂಸರಾದ ಸಿ ಕೆ ವೆಂಕಟರಾಮಯ್ಯ ಅವರು ಮೊಟ್ಟಮೊದಲ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ತದನಂತರ ಪ್ರೊಫೆಸರ್ ಎನ್ ಮೂರ್ತಿರಾಯರು ಇಲಾಖೆಯ ನೇತೃತ್ವವನ್ನು ವಹಿಸಿಕೊಂಡು ಸಂಸ್ಕೃತಿ ಪ್ರಸಾರ ಯೋಜನೆ ಅನ್ನೋದನ್ನು ಪ್ರಾರಂಭ ಮಾಡ್ತಾರೆ ಅಂದರೆ ಒಂದು ರಾಜ್ಯವನ್ನು ಒಂದು ರಾಜ್ಯದ ಅಭಿವೃದ್ಧಿ ಅಂದರೆ ಕೇವಲ ಭೌತಿಕವಾದ ಅಭಿವೃದ್ಧಿಯಲ್ಲ ಕೇವಲ ರಸ್ತೆಗಳ ಅಭಿವೃದ್ಧಿಯಲ್ಲ ಕಟ್ಟಡಗಳ ಅಭಿವೃದ್ಧಿಯಲ್ಲ ಒಂದು ಸಂಸ್ಥೆಗಳನ್ನು ಆರಂಭಿಸಿ ಇಲಾಖೆಗಳನ್ನು ತೆರೆಯುವುದು ಅಷ್ಟೇ ಅದರ ಅಭಿವೃದ್ಧಿಯಲ್ಲ ಅಥವಾ ಹೊಸ ಹೊಸ ಯೋಜನೆಗಳನ್ನು ನೀಡಿ ಜನರಿಗೆ ನೀಡಿ ಅವರ ಅನ್ನ ಬಟ್ಟೆಗೆ ಕಾರಣವಾಗುವುದಷ್ಟೇ ಅಭಿವೃದ್ಧಿಯಲ್ಲ ಅವರು ಆತ್ಮಹತ್ಯೆ ಮಾಡಿಕೊಳ್ಳದಂತೆ ಅವರು ಆತ್ಮಕಲ್ಯಾಣದ ದಾರಿಯನ್ನು ಹಿಡಿಯುವಂತೆ ಅವರು ಆತ್ಮೋನ್ನತಿಯನ್ನು ಗಳಿಸುವಂತೆ ಒಂದು ಸಾಂಸ್ಕೃತಿಕ ಲೋಕವನ್ನು ಕಟ್ಟುವುದು ನಿಜವಾದ ಅರ್ಥದಲ್ಲಿ ಅದು ಸಾಹಿತ್ಯ ಮತ್ತು ಸಂಸ್ಕೃತಿಯ ಅಭಿವೃದ್ಧಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಅಭಿವೃದ್ಧಿಯ ಮೂಲಕ ಒಂದು ಭಾಷೆ ಜನಾಂಗ ಅಲ್ಲಿನ ರಾಜಕೀಯ ಅಲ್ಲಿನ ಧಾರ್ಮಿಕತೆ ಅಲ್ಲಿನ ಶಿಕ್ಷಣ ಈ ಎಲ್ಲವೂ ಕೂಡ ಅಭಿವೃದ್ಧಿ ಹೊಂದಬೇಕು ಸಂಸ್ಕೃತಿ ಅನ್ನೋದು ಒಂದು ರಾಜ್ಯದ ಉಸಿರಿದ್ದಂತೆ ಭೌತಿಕ ಪ್ರಗತಿ ಅನ್ನೋದು ಅದರ ದೇಹ ಇದ್ದಂತೆ ಆ ಕಾರಣಕ್ಕಾಗಿಯೇ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಸಾವಿರದ ಒಂಬೈನೂರ ಐವತ್ತೊಂದರಷ್ಟು ಹಿಂದೆಯೇ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ ಅನ್ನೋದನ್ನು ಪ್ರಾರಂಭಿಸಿದ್ದಾರೆ ಆದರೆ ಸಾವಿರದ ಒಂಬೈನೂರ ಅರುವತ್ತ್ಮೂರರ ಹೊತ್ತಿಗೆ ಈ ಇಲಾಖೆ ರದ್ದಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಭಾಗವಾಗಿ ರೂಪಾಂತರವನ್ನು ಪಡೆಯುತ್ತೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಶಾಖೆಯನ್ನು ಪಠ್ಯಪುಸ್ತಕ ನಿರ್ದೇಶನಾಲಯಕ್ಕೆ ವರ್ಗಾಯಿಸಲಾಗುತ್ತೆ ಹೀಗೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸರಿಯಾದ ದಿಕ್ಕಿನಲ್ಲಿ ಪ್ರಾರಂಭ ಆದಂತಹ ಒಂದು ಇಲಾಖೆ ಅದು ಆವಾವ ಕಾರಣಗಳಿಗೋ ಏನೋ ತನ್ನ ದಾರಿಯನ್ನು ಕಳ್ಕೊಳ್ಳುತ್ತೆ ಒಂದು ಅನಾಥ ಸ್ಥಿತಿಯನ್ನು ಅದು ಪಡ್ಕೊಳ್ಳುತ್ತೆ ಆದರೆ ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇದಕ್ಕೊಂದು ಹೊಸ ಚರ್ಚೆ ಬರುತ್ತೆ ಕಾರಣ ಏನು ಅಂದರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ ಆರಂಭ ಆಗಿದ್ದರೆ ಸಾವಿರದ ಒಂಬೈನೂರ ಅರವತ್ತೊಂದರ ಹೊತ್ತಿಗೆ ಮೈಸೂರು ರಾಜ್ಯ ಸಾಹಿತ್ಯ ಅಕಾಡೆಮಿ ಸ್ಥಾಪನೆಯಾಗುತ್ತೆ ಮೈಸೂರು ರಾಜ್ಯ ಸಾಹಿತ್ಯ ಅಕಾಡೆಮಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸ್ಥಾಪನೆಯಾದ ನಂತರ ಮತ್ತೆ ಅದು ಕರ್ನಾಟಕದ ಒಂದು ಹೆಸರು ಬದಲಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಂತ ಬದಲಾಗುತ್ತೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಹೊತ್ತಿಗಾಗಲೇ ಕರ್ನಾಟಕದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಲಲಿತ ಕಲಾ ಅಕಾಡೆಮಿಗಳ ರಚನೆಯಾಗಿದ್ದು ಅವುಗಳಿಗೆ ಒಂದು ಸಮನ್ವಯವನ್ನು ತಂದುಕೊಡಬೇಕು ಕಾರ್ಯಯೋಜನೆಯನ್ನು ಮಾಡಬೇಕು ಅವುಗಳ ಮೂಲಕ ಚಟುವಟಿಕೆಗಳನ್ನು ಸಮಾಜದ ಮೂಲೆ ಮೂಲೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಮತ್ತೆ ಒಂದು ಹೊಸ ಆಲೋಚನೆ ಸರ್ಕಾರದ ಮುಂದೆ ಬರುತ್ತೆ ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರತ್ಯೇಕವಾದ ಒಂದು ನಿರ್ದೇಶನಾಲಯವನ್ನು ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡುತ್ತೆ ಅದನ್ನು ಶಿಕ್ಷಣ ಮತ್ತು ಯುವಜನ ಸೇವಾ ಇಲಾಖೆಯ ಅಧೀನದಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವ್ಯವಹಾರಗಳ ನಿರ್ದೇಶನಾಲಯ ಅನ್ನುವಂಥದ್ದು ಸ್ಥಾಪನೆಯಾಗುತ್ತೆ ಹೀಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಆಗಸ್ಟ್ ಮೂವತ್ತೊಂದರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಅನ್ನೋದು ಅಸ್ತಿತ್ವಕ್ಕೆ ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವಾರ್ತಾ ಪ್ರವಾಸೋದ್ಯಮ ಮತ್ತು ಯುವಜನ ಸೇವಾ ಇಲಾಖೆಯ ಅಡಿಯಲ್ಲಿ ಅದು ಕೆಲಸ ಮಾಡ್ತಾ ಬರುತ್ತೆ ಆದರೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಪ್ರತ್ಯೇಕವಾದ ಸಚಿವಾಲಯವನ್ನು ಆರಂಭ ಮಾಡಿ ಕನ್ನಡ ಸಮತ್ತು ಮತ್ತು ಸಂಸ್ಕೃತಿ ಇಲಾಖೆ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ ಹೀಗೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲೇ ಕೆಂಗಲ್ ಹನುಮಂತಯ್ಯನವರ ದೂರದೃಷ್ಟಿಯಿಂದ ಪ್ರಾರಂಭ ಆದಂತಹ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ ಆವತ್ತೇ ಒಂದು ಪ್ರತ್ಯೇಕ ಸಚಿವಾಲಯವಾಗಿ ಆಗಿದ್ದರೆ ಅಥವಾ ಅದನ್ನು ಮುಂದೆ ತಕ್ಷಣವೇ ಸಚಿವಾಲಯವನ್ನಾಗಿ ಅದನ್ನು ರೂಪಿಸಿ ಕನ್ನಡ ಭಾಷೆ ಕರ್ನಾಟಕದ ಎಲ್ಲ ಭಾಷೆಗಳು ಅಲ್ಲಿನ ಸಾಹಿತ್ಯ ಸಂಸ್ಕೃತಿ ಲಲಿತಕಲೆ ಹೀಗೆ ಅಭಿವೃದ್ಧಿಯ ಹಿನ್ನೆಲೆ ಒಳಗಡೆ ಒಂದು ಸಂಸ್ಕೃತಿ ಬಜೆಟನ್ನು ರೂಪಿಸಿಕೊಂಡು ಬಂದಿದ್ದರೆ ಬಹುಶಃ ಇವತ್ತು ನಮ್ಮ ಸಾಂಸ್ಕೃತಿಕ ವೈಭವ ಇಂದಿಗಿಂತಲೂ ಅತ್ಯಂತ ಉತ್ತಮವಾಗಿರ್ತಿತ್ತು ಅನ್ನುವಂತಹ ಆಲೋಚನೆಗಳು ನಮ್ಮ ಮನಸ್ಸಿನೊಳಗೆ ಸುಳಿದು ಹೋಗ್ತವೆ ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತೊಂದರ ನಂತರದಿಂದ ಇವತ್ತಿನವರೆಗೆ ಹದಿಮೂರು ಅಕಾಡೆಮಿಗಳನ್ನು ರಚಿಸಲಾಗಿದೆ ಮೂರು ಪ್ರಾಧಿಕಾರಗಳನ್ನು ರಚಿಸಲಾಗಿದೆ ಈ ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಇದ್ದಿದ್ದು ಆ ನಂತರ ಪ್ರತ್ಯೇಕವಾಗಿ ಕರ್ನಾಟಕ ಜಾನಪದ ಅಕಾಡೆಮಿ ಮತ್ತು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಂತ ರೂಪುಗೊಂಡಿದೆ ಕರ್ನಾಟಕ ನಾಟಕ ಅಕಾಡೆಮಿ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಶಿಲ್ಪಕಲಾ ಅಕಾಡೆಮಿ ಉರ್ದು ಅಕಾಡೆಮಿ ತುಳು ಅಕಾಡೆಮಿ ಕೊಂಕಣಿ ಅಕಾಡೆಮಿ ಕೊಡವ ಅಕಾಡೆಮಿ ಯಕ್ಷಗಾನ ಅಕಾಡೆಮಿ ಬ್ಯಾರಿ ಅಕಾಡೆಮಿ ಮತ್ತು ಬಯಲಾಟ ಅಕಾಡೆಮಿ ಮತ್ತು ಅರೆಭಾಷೆ ಸಂಬಂಧಪಟ್ಟಂತಹ ಅಕಾಡೆಮಿ ಇವುಗಳ ರಚನೆಯಾಗಿದೆ ಜೊತೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಕನ್ನಡ ಪುಸ್ತಕ ಪ್ರಾಧಿಕಾರ ಇದರ ಜೊತೆಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಹೀಗೆ ಅನೇಕ ಪ್ರಾಧಿಕಾರಗಳ ರಚನೆ ಕೂಡ ಆಗಿದೆ ಇದಲ್ಲದೆ ರಾಷ್ಟ್ರೀಯ ಕುವೆಂಪು ಪ್ರತಿಷ್ಠಾನದಿಂದ ಹಿಡಿದು ಬೇಂದ್ರೆಯವರ ಆದಿಯಾಗಿ ಜಿ ಎಸ್ ಶಿವರುದ್ರಪ್ಪನವರ ಪ್ರತಿಷ್ಠಾನದವರೆಗೆ ಹಲವಾರು ಪ್ರತಿಷ್ಠಾನಗಳು ಕರ್ನಾಟಕ ಸರ್ಕಾರದ ಅನುದಾನದ ಜೊತೆ ಜೊತೆಗೆ ಸಾರ್ವಜನಿಕ ಬೆಂಬಲದೊಂದಿಗೆ ತಮ್ಮ ಕಾರ್ಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾವೆ ಇದಲ್ಲದೆ ವಿಶ್ವವಿದ್ಯಾಲಯಗಳ ಮೂಲಕ ಕನ್ನಡ ಅಧ್ಯಯನ ಸಂಸ್ಥೆಗಳ ಮೂಲಕವೂ ಕೂಡ ಕರ್ನಾಟಕದ ಏಕೀಕರಣದ ಕನಸುಗಳನ್ನು ನನಸು ಮಾಡತಕ್ಕಂಥ ಬಹುದೊಡ್ಡ ಪ್ರಯತ್ನಗಳು ನಡೀತಾ ಬಂದಿದ್ದಾವೆ ಎಷ್ಟರ ಮಟ್ಟಿಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇ ಒಂದು ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯಲ್ಲಿ ಆರಂಭ ಆಗಿದ್ದು ಕೂಡ ಕರ್ನಾಟಕದ ಏಕೀಕರಣದ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವ ಒಂದು ಬಹುದೊಡ್ಡ ಹೆಜ್ಜೆ ಅಂತಲೇ ನಾವೆಲ್ಲರೂ ಕೂಡ ಭಾವಿಸಬೇಕಾದ ಅಗತ್ಯ ಇದೆ ಈ ಹಿನ್ನೆಲೆಯೊಳಗಡೆ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಎಲ್ಲ ಅಕಾಡೆಮಿ ಮತ್ತು ಪ್ರಾಧಿಕಾರಗಳು ಆ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಚಾರ್ಟರ್ ಧ್ಯೇಯೋದ್ದೇಶಗಳನ್ನು ರೂಪಿಸುತ್ತೆ ಆ ಧ್ಯೇಯೋದ್ದೇಶಗಳು ಹೀಗಿವೆ ಆಯಾ ಅಕಾಡೆಮಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಅಧ್ಯಯನ ಮತ್ತು ಸಂಶೋಧನೆಗೆ ಉತ್ತೇಜನ ನೀಡುವುದು ಈ ಉದ್ದೇಶಕ್ಕಾಗಿ ಸಂಶೋಧನಾಲಯ ಗ್ರಂಥಾಲಯ ಮುಂತಾದವುಗಳನ್ನು ಸ್ಥಾಪಿಸುವುದು ಎರಡನೇದು ಆಯಾ ಅಕಾಡೆಮಿಯು ತನ್ನ ಉದ್ದೇಶಗಳ ಅಭಿವೃದ್ಧಿಗಾಗಿ ಮತ್ತು ಬೆಳವಣಿಗೆಗಾಗಿ ಬೇರೆ ಕಡೆಗಳಲ್ಲಿರುವ ಅದೇ ರೀತಿಯ ಅಕಾಡೆಮಿಗಳೊಂದಿಗೆ ಮತ್ತು ಕರ್ನಾಟಕದಲ್ಲಿರುವ ಇತರ ಸಂಸ್ಥೆಗಳೊಂದಿಗೆ ಸಹಕರಿಸುವುದು ಉತ್ತೇಜನ ನೀಡುವುದು ಆಯಾ ಅಕಾಡೆಮಿಯ ಕಾರ್ಯಚಟುವಟಿಕೆಗಳ ಉದ್ದೇಶಕ್ಕಾಗಿ ಸರ್ಕಾರದಿಂದ ಪಡೆದ ಅನುದಾನ ಹಾಗೂ ವಿವಿಧ ಮೂಲಗಳಿಂದ ವಂತಿಕೆಗಳು ಮತ್ತು ದಾನಗಳ ಮೂಲಕ ನಿಧಿ ಸಂಗ್ರಹಣೆ ಮಾಡುವುದು ಹೀಗೆ ಸಂಗ್ರಹಿಸಿದ ನಿಧಿಯನ್ನು ಅಕಾಡೆಮಿಯ ಕಾರ್ಯೋದ್ದೇಶಗಳಿಗೆ ಬದ್ಧವಾಗಿ ಬಳಸಿದ ಬಗ್ಗೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ ಕರ್ನಾಟಕ ಆರ್ಥಿಕ ಸಂಹಿತೆ ಸಾದಿಲ್ವಾರು ಸಂಹಿತೆ ಪ್ರಕಾರ ಖರ್ಚಿನ ವಿವರಗಳನ್ನು ಇಡುವುದು ವಂತಿಕೆ ಹಾಗೂ ದಾನ ಕೊಟ್ಟವರ ಅಪೇಕ್ಷಿಸಿದಲ್ಲಿ ಅವರ ವಂತಿಕೆ ಹಾಗೂ ದಾನದ ಮೊತ್ತದ ಖರ್ಚಿನ ವಿವರಗಳನ್ನು ಲಿಖಿತವಾಗಿ ಅವರಿಗೆ ಒದಗಿಸುವುದು ಆಯಾ ಅಕಾಡೆಮಿಯು ತನ್ನ ವಿಷಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಿಚಾರ ಸಂಕಿರಣ ಕಾರ್ಯಾಗಾರ ಸಂವಾದ ಉನ್ನತ ಮಟ್ಟದ ಅಕಾಡೆಮಿಕ್ ಉತ್ಸವ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸುವುದು ಈ ಕಾರ್ಯಕ್ರಮಗಳನ್ನು ಎರಡು ವಿಧಾನಗಳಲ್ಲಿ ವ್ಯವಸ್ಥೆಗೊಳಿಸಬಹುದು ಅಕಾಡೆಮಿಗಳೇ ನೇರವಾಗಿ ಈ ಕಾರ್ಯಕ್ರಮಗಳನ್ನು ರೂಪಿಸಿ ವ್ಯವಸ್ಥೆಗೊಳಿಸುವುದು ವಿವಿಧ ಸಂಘ ಸಂಸ್ಥೆಗಳ ಜೊತೆ ಸಂಯುಕ್ತವಾಗಿ ಕಾರ್ಯಕ್ರಮಗಳನ್ನು ವ್ಯವಸ್ಥೆಗೊಳಿಸುವುದು ಮತ್ತೊಂದು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಅಕಾಡೆಮಿಗಳು ಅಪೇಕ್ಷಿಸಿದಾಗ ಸೂಕ್ತ ಸಲಹೆಗಳನ್ನು ನೀಡುವುದು ಆಯಾ ಅಕಾಡೆಮಿಗಳು ತಮ್ಮ ತಮ್ಮ ಕಾರ್ಯ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಿಸಿದ ಪುಸ್ತಕ ಪ್ರಕಟಣೆಗಳನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದ ರೀತಿ ಮಾಡಬಹುದು ಈ ಪ್ರಕಟಣೆಗಳಿಗೆ ವಾರ್ಷಿಕ ಅನುದಾನದಲ್ಲಿ ವಾರ್ಷಿಕ ಕಾರ್ಯಕ್ರಮಗಳಿಗೆ ಗೊತ್ತುಪಡಿಸಿದ ಮೊತ್ತದಲ್ಲಿ ಶೇಕಡ ಹದಿನೈದರಷ್ಟನ್ನು ಮಾತ್ರ ಹಂಚಿಕೆ ಮಾಡಿ ಬಳಸಿಕೊಳ್ಳಬೇಕು ಅಕಾಡೆಮಿಗಳು ತಮ್ಮ ತಮ್ಮ ಕ್ಷೇತ್ರ ಹಾಗೂ ವ್ಯಾಪ್ತಿಗೆ ಸೇರಿದ ಮಾಹಿತಿ ಸಂಗ್ರಹ ಕಾರ್ಯವನ್ನು ಮಾಡುವುದು ತನ್ನ ಉದ್ದೇಶಗಳ ಮುನ್ನಡೆಗಾಗಿ ಅಗತ್ಯವಿರಬಹುದಾದ ಮೇಲೆ ತಿಳಿಸಿದಂತ ಧ್ಯೇಯೋದ್ದೇಶಗಳಿಗೆ ಅನುಗುಣವಾದ ಕಾರ್ಯಗಳನ್ನು ನಿರ್ವಹಿಸುವುದು ಆಯಾ ವರ್ಷದ ಆಯವ್ಯಯದ ಪರಿಮಿತಿಯಲ್ಲಿ ಆರ್ಥಿಕ ವರ್ಷದ ಪ್ರಾರಂಭದಲ್ಲಿಯೇ ಕ್ರಿಯಾಯೋಜನೆ ಮತ್ತು ಬಜೆಟ್ಗಳನ್ನು ಸಿದ್ಧಪಡಿಸಿ ಸರ್ಕಾರದಿಂದ ಅನುಮೋದನೆ ಪಡೆಯಬೇಕು ಮತ್ತು ಆ ಪ್ರಕಾರ ಅನುಷ್ಠಾನಗೊಳಿಸಬೇಕು ಅಕಾಡೆಮಿಗಳು ತಮ್ಮ ತಮ್ಮ ಕ್ಷೇತ್ರದ ಪ್ರತಿಭಾನ್ವಿತರಿಗೆ ಪ್ರಶಸ್ತಿ ಪುರಸ್ಕಾರ ಹಾಗೂ ಬಹುಮಾನಗಳನ್ನು ಪ್ರತಿ ವರ್ಷವೂ ಕೊಡಬೇಕು ಅವುಗಳ ವಿವರ ಈ ಮುಂದಿನಂತೆ ಇರುತ್ತದೆ ಅಂಥೇಳಿ ಎಲ್ಲ ಅಕಾಡೆಮಿಗಳು ಅಂದರೆ ನಮ್ಮ ಕರ್ನಾಟಕದಲ್ಲಿ ಈಗಿರತಕ್ಕಂಥ ಎಲ್ಲ ಅಕಾಡೆಮಿಗಳು ಮತ್ತು ಪ್ರಾಧಿಕಾರಗಳಿಗೆ ತಮ್ಮದೇ ಆದಂಥ ಒಂದು ನೀತಿ ಸಂಹಿತೆಯನ್ನು ಕರ್ನಾಟಕ ಸರ್ಕಾರ ಮಾಡಿಕೊಟ್ಟಿದೆ ಹೀಗೆ ಆ ನೀತಿ ಸಂಹಿತೆಗೆ ಅನುಗುಣವಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯನ್ನು ಗಮನದಲ್ಲಿಟ್ಕೊಂಡು ಕೆಲವು ವಿಚಾರಗಳನ್ನು ನಾನು ಹೇಳೋದಾದರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಾರಂಭ ಆದಂಥ ಅಕಾಡೆಮಿ ಇವತ್ತಿನವರೆಗೆ ಅನೇಕ ಹಿರಿಯ ಸಾಹಿತಿಗಳು ಶಿಕ್ಷಣ ತಜ್ಞರು ಹಿಂದಿನ ಕಾಲದಲ್ಲಿ ಶಿಕ್ಷಣ ಮಂತ್ರಿಗಳೇ ಅದರ ಅಧ್ಯಕ್ಷರುಗಳೇ ಕಾರ್ಯನಿರ್ವಹಿಸಿದ್ದಾರೆ ಅವರೆಲ್ಲರ ಕೊಡುಗೆಗಳನ್ನು ನಾವು ಗಮನಿಸಿದರೆ ಇವತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಒಂದರಿಂದನೇ ಐದು ನೂರಕ್ಕೂ ಹೆಚ್ಚು ಪುಸ್ತಕಗಳ ಪ್ರಕಟಣೆಯಾಗಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ತಂದಂತಹ ಮೊಟ್ಟ ಮೊದಲ ಪುಸ್ತಕ ಅರವಿಂದ ದರ್ಶನದ ಪುಸ್ತಕವನ್ನು ಪ್ರಕಟ ಮಾಡಿದೆ ಹಾಗೆಯೇ ಅನೇಕ ಬೇರೆ ಬೇರೆ ರಾಜ್ಯಗಳ ಅಕಾಡೆಮಿಗಳ ಜೊತೆಗೆ ಸಹಯೋಗದಲ್ಲಿ ಅವರ ಜೊತೆಗೆ ಹೇಗೆ ಕಾರ್ಯನಿರ್ವಹಿಸಿದೆ ಅನ್ನೋದಕ್ಕೆ ಜಿ ಎಸ್ ಶಿವರುದ್ರಪ್ಪನವರ ಅವಧಿಯಲ್ಲಿ ಕೇರಳ ಸಾಹಿತ್ಯ ಅಕಾಡೆಮಿ ಹೊರತಂದಿದ್ದಂತಹ ಭಾರತೀಯ ಭಾಷೆ ಮತ್ತು ಸಾಹಿತ್ಯ ಸಮೀಕ್ಷೆ ಎನ್ನುವಂಥ ಎರಡು ಬೃಹತ್ ಗ್ರಂಥಗಳನ್ನು ಅನುವಾದ ಮಾಡಿಸಿ ಪ್ರಕಟ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಪ್ರಕಟವಾಗುವಂತಹ ಅದು ಸಣ್ಣ ಕಥೆ ಇರಬಹುದು ವಿಮರ್ಶೆ ಇರಬಹುದು ಈ ರೀತಿ ಎಂಟು ಪ್ರಕಾರಗಳಲ್ಲಿ ಪ್ರತಿ ವರ್ಷ ಅತ್ಯುತ್ತಮ ಲೇಖನಗಳನ್ನು ಅತ್ಯುತ್ತಮ ಕಥೆಗಳನ್ನು ವಿದ್ವಾಂಸರಿಂದ ಆಯ್ಕೆ ಮಾಡಿಸಿ ವಾರ್ಷಿಕ ಸಂಕಲನಗಳನ್ನು ತರತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಹಿರಿಯರಾದ ಬರ್ಗು ರಾಮಚಂದ್ರಪ್ಪನವರ ಅವಧಿಯಲ್ಲಿ ಉಪ ಸಂಸ್ಕೃತಿ ಮಾಲೆಗಳನ್ನು ಆರಂಭ ಮಾಡಿ ನಮ್ಮ ನಾಡಿನ ಎಲ್ಲ ಸಮುದಾಯಗಳ ಆಂತರ್ಯದಲ್ಲಿರತಕ್ಕಂತಹ ಒಂದು ಸಾಂಸ್ಕೃತಿಕ ಅಸ್ಮಿತೆ ಅವರ ಶಕ್ತಿಯನ್ನು ಹೊರತರುವುದರ ಮೂಲಕ ಇಡೀ ಕರ್ನಾಟಕದ ಅಭಿವೃದ್ಧಿ ಅಂದರೆ ಸರ್ವ ಜನಾಂಗದ ಅಭ್ಯುದಯ ಅಂತ್ಯೋದಯ ಆದಾಗ ಮಾತ್ರ ಅದು ಕನ್ನಡದ ಉದಯ ಆಗುತ್ತೆ ಅನ್ನುವಂಥ ಹಿನ್ನೆಲೆ ಒಳಗಡೆ ನಮ್ಮ ಅಕಾಡೆಮಿಗಳು ಈ ಕರ್ನಾಟಕದ ಏಕೀಕರಣದ ಬಲವರ್ಧನೆಗೆ ವಿಶೇಷವಾದ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾವೆ ಗಿರಣಡಿ ಗೋವಿಂದರಾಜ್ ಮೊದಲಾದಂಥವರ ಅನೇಕ ಹಿರಿಯರ ಕಾಲಘಟ್ಟದಲ್ಲಿ ಸಾಹಿತ್ಯದ ಪಾರಿಭಾಷಿಕ ಮಾಲೆಗಳನ್ನು ಅದು ನಾಟಕ ಕತೆ ಕಾದಂಬರಿ ಇತ್ಯಾದಿ ಕೃತಿಗಳನ್ನು ಪ್ರಕಟ ಮಾಡಿದ್ದಾರೆ ಶತಮಾನದ ಸಂಪುಟಗಳು ಬಂದಿದ್ದಾವೆ ಮತ್ತು ಅನೇಕ ಮುತ್ತಿನ ಮಾಲೆಗಳು ಅನ್ನುವಂಥ ಹೆಸರಿನಲ್ಲಿ ಅನೇಕ ನಮ್ಮ ಕನ್ನಡದ ಹಿರಿಯ ವಿದ್ವಾಂಸರುಗಳನ್ನು ಕುರಿತಂತಹ ಕೃತಿಗಳು ಬಂದಿದ್ದಾವೆ ತತ್ವಮಾಲೆಯ ಹಿನ್ನೆಲೆಯಲ್ಲಿ ಕೃತಿಗಳು ಬಂದಿದ್ದಾವೆ ಅಕಾಡೆಮಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಒಂದರ ಪುಸ್ತಕಗಳನ್ನೇ ನಾವು ಗಮನಿಸ್ತಾ ಬಂದರೆ ಒಂದು ಅಗಾಧವಾದಂತಹ ಪ್ರಯತ್ನ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಐವತ್ತರವರೆಗೂ ನಡೀತಾ ಬಂದಿದೆ ಅನ್ನೋದನ್ನು ನಾವೆಲ್ಲರೂ ಗಮನಿಸ್ಬೋದು ಅದೇ ರೀತಿ ಸಂಗೀತ ನೃತ್ಯ ಅಕಾಡೆಮಿ ಇರ್ಬೋದು ಲಲಿತ ಕಲಾ ಅಕಾಡೆಮಿ ಇರ್ಬೋದು ಬಯಲಾಟ ಇರ್ಬೋದು ಇವೆಲ್ಲವೂ ಕೂಡ ನಮ್ಮ ನಮ್ಮ ಜನರ ಮನೆಗಳಲ್ಲಿ ಮನಸ್ಸುಗಳಲ್ಲಿ ಹಳ್ಳಿಗಳಲ್ಲಿ ಇದ್ದಂತಹ ಕಲೆಗಳನ್ನು ಉಳಿಸಿ ಬೆಳೆಸ್ತಕ್ಕಂಥ ಪ್ರಯತ್ನಗಳನ್ನು ಎರಡು ಮಾದರಿಗಳಲ್ಲಿ ಮಾಡಿದ್ದಾವೆ ಒಂದು ಕಲಾವಿದರಿಗೆ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಸಾಹಿತಿಗಳ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಅವರನ್ನು ಗೌರವಿಸುವುದರ ಮೂಲಕ ಅವರು ಮಾಡಿದ ಕೆಲಸಕ್ಕೆ ರಾಜ್ಯ ಮನ್ನಣೆಯನ್ನು ನೀಡಬೇಕು ರಾಜ್ಯದ ಜನತೆ ಅದಕ್ಕೆ ಮನ್ನಣೆಯನ್ನು ನೀಡಬೇಕು ಮತ್ತು ಅದನ್ನು ತಮ್ಮದನ್ನಾಗಿಸಿಕೊಳ್ಳೋದ್ರ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ತಮ್ಮ ಸಂಸ್ಕೃತಿಯನ್ನು ತಮ್ಮ ಅಸ್ಮಿತೆಯನ್ನು ಜಾಗೃತ ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಸಾಹಿತಿಗಳನ್ನು ಸಂಗೀತಗಾರರನ್ನು ನಾಟಕಗಾರರನ್ನು ಕಲಾವಿದರನ್ನು ಗುರುತಿಸಿ ಅವರಿಗೆ ಮಾಶಾಸನದಿಂದ ಹಿಡಿದು ಬೇರೆ ಬೇರೆ ಅನೇಕ ರೀತಿಯ ಯೋಜನೆಗಳು ಅದು ಗೌರವ ಪ್ರಶಸ್ತಿಯವರೆಗೆ ಅನೇಕ ಥರದ ಯೋಜನೆಗಳನ್ನು ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿದೆ ನೂರಾರು ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿ ವೆಚ್ಚ ಮಾಡಿದೆ ಇದು ಕರ್ನಾಟಕದ ಏಕೀಕರಣ ಮುಂದಿನ ದಿನಗಳಲ್ಲಿ ಹೇಗೆ ಎಲ್ಲ ದಿಕ್ಕುಗಳಲ್ಲಿ ಸಮೃದ್ಧವಾಗಿರಬೇಕು ಅನ್ನುವಂತಹ ದೂರಾಲೋಚನೆಯ ಪರಿಣಾಮವಾಗಿ ರೂಪುಗೊಂಡಿರ್ತಕ್ಕಂತಹ ಇವತ್ತಿನ ಒಂದು ಸಮೃದ್ಧವಾದಂಥ ಸಂದರ್ಭ ಈ ಹಿನ್ನೆಲೆಯ ಜೊತೆ ಜೊತೆಗೆ ಅನೇಕ ಕಾರ್ಯಕ್ರಮಗಳು ಅದು ವಿಚಾರ ಸಂಕಿರಣಗಳು ಸಾಹಿತ್ಯಗಳ ಜನ್ಮಶತಮಾನೋತ್ಸವದ ಕಾರ್ಯಕ್ರಮಗಳು ಮತ್ತು ಕಮ್ಮಟಗಳು ಬಹುಶಃ ಕಮ್ಮಟಗಳ ಪರಿಣಾಮಗಳನ್ನು ನಾವು ಇವತ್ತೇನಾದರೂ ಅಧ್ಯಯನ ಮಾಡಿದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇರ್ಬೋದು ನಾಟಕ ಸಾಹಿತ್ಯ ಅಕಾಡೆಮಿ ಇರ್ಬೋದು ಪ್ರಾಧಿಕಾರಗಳಿರ್ಬೋದು ಈ ಎಲ್ಲವುಗಳು ಮಾಡಿರುವ ಕಮ್ಮಟಗಳು ಆ ಕಮ್ಮಟಗಳಲ್ಲಿ ಭಾಗವಹಿಸಿದಂತಹ ಯುವಜನ ಅಥವಾ ಆಸಕ್ತರು ಮುಂದೆ ಅವರು ಹೇಗೆ ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬರಹಗಾರರಾಗಿ ಸಂಗೀತಗಾರರಾಗಿ ನಾಟಕಕಾರರಾಗಿ ಕಲಾವಿದರಾಗಿ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವಳು ಅವರು ಬೆಳೆದಿದ್ದಾರೆ ಅನ್ನೋದನ್ನು ಯಾರಾದರೂ ಸರಿಯಾದ ರೀತಿಯ ಅಧ್ಯಯನವನ್ನು ಮಾಡಿದರೆ ಬಹುಶಃ ಸ್ವಾತಂತ್ರ್ಯದ ನಂತರದ ಕರ್ನಾಟಕದ ಸಾಂಸ್ಕೃತಿಕ ಜಗತ್ತಿನ ನಿರ್ಮಾಣದಲ್ಲಿ ಈ ಅಕಾಡೆಮಿಗಳು ಪ್ರಾಧಿಕಾರಗಳು ವಿಶ್ವವಿದ್ಯಾಲಯಗಳು ಮತ್ತು ಸಂಘ ಸಂಸ್ಥೆಗಳು ನೀಡಿರುವ ಕೊಡುಗೆ ಎಷ್ಟು ಅಗಾಧವಾದದ್ದು ಅನ್ನೋದು ನಮಗೆ ಅರ್ಥ ಆಗುತ್ತೆ ಈ ಎಲ್ಲ ಸಾಧ್ಯ ಆಗಿದ್ದಕ್ಕೆ ಕಾರಣ ಏನು ಅಂದರೆ ಕರ್ನಾಟಕ ಏಕೀಕರಣ ಆಗಿತ್ತು ಕರ್ನಾಟಕ ಏಕೀಕರಣ ಆಗಿರದೇ ಹೋದರೆ ಕರ್ನಾಟಕ ಸರ್ಕಾರ ರಚನೆ ಆಗದೆ ಹೋಗಿದ್ರೆ ಆ ಸರ್ಕಾರ ಈ ಇಲಾಖೆಯನ್ನು ಆರಂಭಿಸಿ ಅಕಾಡೆಮಿಗಳನ್ನು ಆರಂಭಿಸಿ ಅದಕ್ಕೆ ಅನುದಾನವನ್ನು ಕೊಡದೇ ಹೋಗಿದ್ದರೆ ಕಾರ್ಯಯೋಜನೆಯನ್ನು ಮಾಡದೇ ಹೋಗಿದ್ದರೆ ಅದಕ್ಕೆ ಬಲ ತುಂಬದೇ ಹೋಗಿದ್ದರೆ ಬಹುಶಃ ಇವತ್ತು ನಾವು ಕರ್ನಾಟಕದ ಒಂದು ಅತ್ಯಂತ ಸಮೃದ್ಧವಾದಂತಹ ಸಾಂಸ್ಕೃತಿಕ ಲೋಕವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನ್ನುವಂಥದ್ದು ಕೂಡ ಮಹತ್ವದ ಅಂಶ ಈ ಜೊತೆ ಜೊತೆಗೆ ಕಮ್ಮಟಗಳು ವಿಚಾರ ಸಂಕಿರಣಗಳ ಜೊತೆಗೆ ಈ ಪ್ರಶಸ್ತಿಯನ್ನು ಕೊಟ್ಟಿರತಕ್ಕಂತಹ ದಾಖಲೆಗಳನ್ನು ನಾವು ನೋಡಿದರೆ ಗೌರವ ಪ್ರಶಸ್ತಿಗಳನ್ನು ತೆಗೆದುಕೊಂಡಿರುವಂಥವರ ಪಠ್ಯಗಳು ಕನ್ನಡ ಸಂಸ್ಕೃತಿ ಇಲಾಖೆ ನೃಪತುಂಗದಿಂದ ಹಿಡಿದು ಪಂಪ ಪ್ರಶಸ್ತಿಯವರೆಗೆ ಕೊಟ್ಟಿರತಕ್ಕಂಥ ಪ್ರಶಸ್ತಿಗಳನ್ನು ಗಮನಿಸಿದರೆ ಆ ಪ್ರಶಸ್ತಿಯ ಮೊತ್ತಗಳನ್ನು ಗಮನಿಸಿದರೆ ಇದು ಕರ್ನಾಟಕ ಸರ್ಕಾರ ನಮ್ಮ ಸಾಹಿತಿ ಕಲಾವಿದರನ್ನು ಗುರುತಿಸಿ ಗೌರವಿಸಿ ಆ ಮೂಲಕ ನಮ್ಮ ಸಮಾಜದ ನಮ್ಮ ಜನರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವುದಕ್ಕಾಗಿ ಹೇಗೆ ತನ್ನ ಪ್ರಯತ್ನವನ್ನು ಮಾಡಿದೆ ಅನ್ನೋದು ಕೂಡ ನಮಗೆ ಗಮನಕ್ಕೆ ಬರುತ್ತೆ ಹಾಗೆಯೇ ನಮ್ಮ ಇಡೀ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರತಿ ಜಿಲ್ಲೆಯಲ್ಲಿ ಸಹ ನಿರ್ದೇಶಕರುಗಳನ್ನು ಹೊಂದಿ ವಿಭಾಗ ಮಟ್ಟದಲ್ಲಿ ಇಲಾಖೆಯ ಕಚೇರಿಗಳನ್ನು ಹೊಂದಿ ಒಂದು ರಾಜ್ಯಾದ್ಯಂತ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಪ್ರಾರಂಭ ಆದಂಥ ಪ್ರತ್ಯೇಕ ಸಚಿವಾಲಯ ಇವತ್ತು ಕರ್ನಾಟಕದ ಮೂವತ್ತು ಜಿಲ್ಲೆಗಳಲ್ಲಿ ತನ್ನದೇ ಆದಂಥ ಕಚೇರಿಗಳನ್ನು ರಂಗಮಂದಿರಗಳನ್ನು ಹೊಂದುವುದರ ಮೂಲಕ ತನ್ನದೇ ಆದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಗ್ರಾಮ ಮಟ್ಟದ ಅನೇಕ ಕಲಾತಂಡಗಳನ್ನು ಗುರುತಿಸಿ ಅವರಿಗೆ ವೇದಿಕೆಯನ್ನು ಕಲ್ಪಿಸಿ ಒಂದು ಸಾಂಸ್ಕೃತಿಕವಾದ ಲೋಕ ಮೇಲೆದ್ದು ನಿಲ್ಲುವ ಹಾಗೆ ಅದು ಕಾರಣ ಆಗಿದೆ ರಂಗಮಂದಿರಗಳು ಹೋಬಳಿಯವರೆಗೆ ಕೆಲವು ರಂಗಮಂದಿರಗಳ ರಚನೆಯಾಗಿರುವುದನ್ನು ಕೂಡ ನಾವು ನೋಡಬಹುದು ಹಾಗೆಯೇ ಕ ಕುವೆಂಪು ಭಾಷಾಭಾರತಿ ಅನ್ನೋದನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅನುವಾದದ ಕೆಲಸ ಕರ್ನಾಟಕದಲ್ಲಿ ನಡೀಬೇಕು ಕರ್ನಾಟಕ ಅಂದರೆ ಕೇವಲ ಕನ್ನಡ ಭಾಷೆ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ತುಳು ಇದೆ ಕೊಂಕಣಿ ಇದೆ ಬ್ಯಾರಿ ಇದೆ ಹೀಗೆ ಹಲವಾರು ಭಾಷೆಗಳಿದ್ದಾವೆ ಹಲವಾರು ಜನಾಂಗಗಳಿದ್ದಾವೆ ಹಲವಾರು ಮತಗಳಿದ್ದಾವೆ ಹಲವಾರು ಸಂಸ್ಕೃತಿಗಳಿದ್ದಾವೆ ಆದರೆ ಅವೆಲ್ಲವೂ ಕೂಡ ಕನ್ನಡ ಸಂಸ್ಕೃತಿಯ ಅವಿಭಾಜ್ಯ ಭಾಗ ಅನೇಕತೆಯಲ್ಲಿ ಏಕತೆ ಏಕತೆಯಲ್ಲಿ ಅಸ್ಮಿತೆ ಅನನ್ಯತೆ ಇದು ಕನ್ನಡದ ಭಾರತದ ಒಂದು ಪರಂಪರೆಯ ದೊಡ್ಡ ಮೌಲ್ಯ ಬಹುರೂಪಿ ಮತ್ತು ಏಕಾತ್ಮ ಅಂತ ನಾನು ಅದನ್ನು ಕರೆಯೋದಕ್ಕೆ ಬಯಸ್ತೀನಿ ಆದರೆ ಇವತ್ತು ಅನೇಕ ವಿಚಾರವಾದಿಗಳು ತಮ್ಮ ರಾಜಕೀಯ ಸಿದ್ಧಾಂತದ ಕಾರಣಕ್ಕಾಗಿ ಪಕ್ಷ ರಾಜಕಾರಣದ ದ್ವೇಷವನ್ನು ತಲೆಯಲ್ಲಿ ಇಟ್ಕೊಂಡು ಭಾರತದ ವಿರುದ್ಧ ಕರ್ನಾಟಕವನ್ನು ಕರ್ನಾಟಕದ ವಿರುದ್ಧ ಭಾರತವನ್ನು ಎತ್ತಿಕಟ್ಟಿ ತಮ್ಮ ಸೈದ್ಧಾಂತಿಕ ಬೇಳೆಯನ್ನು ಬೇಯಿಸಿಕೊಳ್ಳುವ ಪ್ರಯತ್ನವನ್ನು ಕೂಡ ಕೆಲವರು ಮಾಡೋದನ್ನು ನಾವು ಗಮನಿಸ್ತೀವಿ ಬಹುತ್ವ ಎಂದರೆ ಪ್ರತ್ಯೇಕತೆ ಅಲ್ಲ ಕರ್ನಾಟಕದ ಏಕೀಕರಣ ಅಂದರೆ ಭಾರತದಿಂದ ಪ್ರತ್ಯೇಕವಾಗುವುದಲ್ಲ ಭಾರತದ ಭಾಷೆಗಳಿಂದ ಪ್ರತ್ಯೇಕವಾಗುವುದಲ್ಲ ಭಾರತದ ವಿವಿಧ ಜನಾಂಗಗಳಿಂದ ಪ್ರತ್ಯೇಕವಾಗುವುದಲ್ಲ ಭಾರತದ ವಿವಿಧ ಮತಧರ್ಮಗಳಿಂದ ಪ್ರತ್ಯೇಕವಾಗುವುದಲ್ಲ ಅವುಗಳ ಜೊತೆಗೆ ತನ್ನ ಕಳ್ಳು ಬಳ್ಳಿಯ ಸಂಬಂಧವನ್ನು ಬಲಿಷ್ಠಗೊಳಿಸಿಕೊಳ್ಳುವುದು ಹಂಗಂದ್ರೆ ಅದರ ಅರ್ಥ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಲ್ಲ ಕವಿರಾಜ ಮಾರ್ಗ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಕನ್ನಡ ಸಂಸ್ಕೃತದ ಜೊತೆಗೆ ಹೇಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಬೇಕು ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಬಂದಿದೆ ತಲೆ ಹೊರೆಯ ಆಗದ ಹಾಗೆ ಬೇರೆ ಭಾಷೆ ಬೇರೆ ಸಂಸ್ಕೃತಿ ಬೇರೆ ಮತ ಬೇರೆ ದೇವರು ಇವು ನಮಗೆ ತಲೆಗೆ ಭಾರವಾಗದ ಹಾಗೆ ನಮ್ಮ ಬದುಕನ್ನು ನಾಶ ಮಾಡದ ಹಾಗೆ ಅವುಗಳನ್ನು ನಮ್ಮದನ್ನಾಗಿ ಮಾಡಿಕೊಳ್ಬೇಕಾದಂತಹ ಸರ್ವಧರ್ಮ ಸಮಭಾವ ಸೆಕ್ಯುಲರ್ ಅಂತ ಹೇಳಿದರೆ ಅಧರ್ಮ ಅಲ್ಲ ಧರ್ಮಾತೀತ ಅನ್ನೋ ಶಬ್ದವನ್ನು ಕೆಲವರು ಬಳಸ್ತಾರೆ ಧರ್ಮಾತೀತ ಅನ್ನೋ ಪದ ಧರ್ಮ ಬೇಡ ಅನ್ನೋ ಅರ್ಥವನ್ನು ಕೊಡುತ್ತೆ ಆದರೆ ನಮ್ಮ ದೇಶದ ಸಂವಿಧಾನದ ಸೆಕ್ಯುಲರ್ ಅನ್ನೋ ಶಬ್ದಕ್ಕೆ ನಮ್ಮ ಸಂವಿಧಾನದಲ್ಲಿ ಬರೆದಿರುವ ಪದ ಯಾವುದು ಅಂದರೆ ಸರ್ವಧರ್ಮ ಸಮಭಾವ ಇದನ್ನೇ ನಮ್ಮ ದೇಶದ ಪ್ರಾಚೀನ ಇತಿಹಾಸದಲ್ಲಿ ಧರ್ಮ ಸಹಿಷ್ಣುತೆ ಅಂತ ಹೇಳಿದರು ಹಾಗಾಗಿನೇ ಆಲೂರು ವೆಂಕಟರಾಯರು ಇತಿಹಾಸದ ಶೋಧದ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾರೆ ನಮ್ಮ ದೇಶದ ಎಲ್ಲ ರಾಜಮನೆತನಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ ಶಾಸನಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ ಲಿಪಿಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ ಶಾಸನವನ್ನು ಪ್ರತಿ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ಒಬ್ಬ ವ್ಯಕ್ತಿಯಾಗಿ ಅಧ್ಯಯನ ಮಾಡ್ತಾರೆ ಅಂದರೆ ಚಳುವಳಿ ಅಂದರೆ ಕೇವಲ ರಾಜಕೀಯ ಚಳುವಳಿ ಜಲ್ ಅಲ್ಲ ಯಾವುದೋ ಟೌನ್ ಹಾಲಿನ ಮುಂದೆ ಧಿಕ್ಕಾರ ಕೂಗುವುದಷ್ಟೇ ಕರ್ನಾಟಕವನ್ನು ಕಟ್ಟುವ ಕ್ರಿಯೆ ಅಲ್ಲ ಅದು ಕರ್ನಾಟಕವನ್ನು ಕಟ್ಟುವುದು ಅಂದರೆ ಒಬ್ಬ ರೈತ ಹೇಗೆ ಒಲವನ್ನು ಉಳುಮೆ ಮಾಡಿ ಬೀಜವನ್ನು ಬಿತ್ತಿ ಬೆಳೆಯನ್ನು ತೆಗಿತಾನೋ ಹಾಗೆ ಮಾಡತಕ್ಕಂತಹ ಕ್ರಿಯೆ ಬಹುಶಃ ಅಂತಹ ಒಬ್ಬ ಬಹದೊಡ್ಡ ಕೃಷಿಕರು ರಾಷ್ಟ್ರಧರ್ಮದ ಕೃಷಿಕರು ಕರ್ನಾಟಕತ್ವದ ಕೃಷಿಕರು ಆಲೂರು ವೆಂಕಟರಾಯರು ಹಾಗಾಗಿ ಆಲೂರು ವೆಂಕಟರಾಯರ ಕೃತಿಗಳನ್ನು ಓದಿದರೆ ಅದು ಒಬ್ಬ ಇತಿಹಾಸದ ಮೇಷ್ಟ್ರು ಹೇಗೆ ಸಂಶೋಧನೆ ಮಾಡ್ಬೋದು ಹಾಗೆ ಸಂಶೋಧನೆ ಮಾಡಿ ಕೃತಿಗಳನ್ನು ಬರೆದಿರುವ ದಾಖಲೆಗಳನ್ನು ನಮಗೆ ಶಾಸನಗಳನ್ನು ಪ್ರತಿ ಮಾಡಿರೋದು ಭಾಷೆಗಳನ್ನು ಅಧ್ಯಯನ ಮಾಡಿರೋದು ಲಿಪಿಯನ್ನು ಅಧ್ಯಯನ ಮಾಡಿರೋದು ಸಂಸ್ಕೃತಿಯನ್ನು ಅಧ್ಯಯನ ಮಾಡಿರೋದು ಮತ್ತು ಅದೆಲ್ಲವನ್ನೂ ರಾಜಕೀಯ ಶಕ್ತಿಯನ್ನಾಗಿ ಆಗುವ ಹಾಗೆ ಮಾಡಿರೋದು ರಾ ಸಂಸ್ಕೃತಿ ರಾಜಕೀಯವನ್ನು ನಿರ್ದೇಶಿಸಬೇಕು ಮತ್ತು ರಾಜಕೀಯವನ್ನು ಮುನ್ನಡೆಸಬೇಕೆ ಹೊರತು ರಾಜಕೀಯ ಸಂಸ್ಕೃತಿಯನ್ನು ನಿರ್ದೇಶಿಸಿ ಮುನ್ನಡೆಸುವಂತಾಗಬಾರ್ದು ರಾಜಕೀಯ ಸಂಸ್ಕೃತಿಗೆ ಆಹಾರವಾಗಬೇಕೆ ಹೊರತು ಸಂಸ್ಕೃತಿ ರಾಜಕೀಯಕ್ಕೆ ಆಹಾರ ಆಗಬೇಕು ಆಗಬಾರ್ದು ಇದು ಆಲೂರು ವೆಂಕಟರಾಯರಾದಿಯಾಗಿ ಪಂಪನಿಂದ ಹಿಡಿದು ಕುವೆಂಪು ಅವರವರೆಗಿರತಕ್ಕಂಥ ಒಂದು ಸಾಹಿತ್ಯ ಸಂಗೀತ ಸಂಸ್ಕೃತಿಯ ಒಂದು ಆಶಯ ನಮ್ಮ ದೇಶದ ಸಂಸ್ಕೃತಿ ಏನನ್ನು ಹೇಳುತ್ತೆ ಅಂದರೆ ಅರಮನೆಯ ಮೇಲೆ ಗುರುಮನೆ ರಾಜದಂಡದ ಮೇಲೆ ಗುರುದಂಡ ಅನ್ನುವಂಥ ಮಾತನ್ನು ನಮ್ಮಲ್ಲಿ ಗಮನಿಸ್ತೀವಿ ಹಾಗಾಗಿ ಇವತ್ತು ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ಗುರುದಂಡ ಯಾವುದು ಅಂದರೆ ಸಂವಿಧಾನ ಗುರುಮನೆ ಯಾವುದು ಅಂದರೆ ಸಂವಿಧಾನ ಆ ಸಂವಿಧಾನ ಏನನ್ನು ಪ್ರತಿಪಾದನೆ ಮಾಡುತ್ತೆ ಅಂದರೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವಗಳನ್ನು ಪ್ರತಿಪಾದನೆ ಮಾಡುತ್ತೆ ಇಡೀ ಸಂಸ್ಕೃತಿಯ ಮುಖ್ಯವಾದ ಉದ್ದೇಶ ಆಶೆ ಏನು ಅಂದರೆ ಸ್ವಾತಂತ್ರ್ಯವನ್ನು ಮನುಷ್ಯನಿಗೆ ತಂದುಕೊಡಬೇಕು ಅರ್ಥಾತ್ ಆನಂದ ಅರ್ಥಾತ್ ಬಿಡುಗಡೆ ಆ ಬಿಡುಗಡೆ ಎಂಥದ್ದು ಅಂದರೆ ಸಾವಿಲ್ಲದ ನೋವಿಲ್ಲದ ಸ್ವಾತಂತ್ರ್ಯ ಅಂಥೇಳಿ ಪುತಿನ ಅವರು ಹೇಳಿದರೆ ಸಾಯದ ನೋಯದ ಸ್ವಾತಂತ್ರ್ಯ ಅನ್ನೋದು ಅಲ್ಲಮನಲ್ಲಿ ಬರ್ತಕ್ಕಂಥ ಮಾತನ್ನು ನೋಡ್ತೀವಿ ಹೀಗೆ ಆ ಹುಟ್ಟು ಮತ್ತು ಸಾವಿನಿಂದ ಬಿಡುಗಡೆಯನ್ನು ಹೊಂದಿ ಸಾವು ಏನು ಕೇಡಿಲ್ಲದ ರೋಹಿಲ್ಲದ ಚೆಲುವ ಆ ಸಾವಿಲ್ಲದ ಕೇಡಿಲ್ಲದ ರೋಹಿಲ್ಲದ ಚೆಲುವಂಗೆ ಆನು ಒಲಿದೆ ನೋವ ಅನ್ನುವಂಥ ಅಕ್ಕಮಹಾದೇವಿಯರ ಮಾತಿದೆಯಲ್ಲ ಆ ಮಾತು ನಮ್ಮ ಕರ್ನಾಟಕತ್ವದ ಮೋಕ್ಷದ ಸ್ವಾತಂತ್ರ್ಯದ ಸೋದರತ್ವದ ಪರಿಕಲ್ಪನೆ ಒಬ್ಬ ಮನುಷ್ಯ ಮತ್ತು ಭೂಮಿಯ ಜೊತೆಗಿನ ಸಂಬಂಧ ಮನುಷ್ಯ ಮತ್ತು ಸಸ್ಯಗಳ ಜೊತೆಗಿನ ಸಂಬಂಧ ಮನುಷ್ಯ ಮತ್ತು ಪ್ರಾಣಿಗಳ ಜೊತೆಗಿನ ಸಂಬಂಧ ಮನುಷ್ಯ ಮತ್ತು ಮನುಷ್ಯರ ಜೊತೆಗಿನ ಸಂಬಂಧ ಮನುಷ್ಯ ಮತ್ತು ದೈವದ ಜೊತೆಗಿನ ಸಂಬಂಧವನ್ನು ಬೆಸೆಯುವ ಲೋಕ ನಾದಾಂತ ಮತ್ತು ವೇದಾಂತ ಮತ್ತು ಸಾಹಿತ್ಯದ ಲೋಕ ಸಾಂಸ್ಕೃತಿಕ ಲೋಕ ಈ ಸಾಂಸ್ಕೃತಿಕ ಲೋಕದ ಅಭಿವೃದ್ಧಿಯಲ್ಲಿ ಕನ್ನಡದ ಅಭಿವೃದ್ಧಿ ಇದೆ ಕನ್ನಡತ್ವದ ಅಭಿವೃದ್ಧಿ ಇದೆ ಕರ್ನಾಟಕತ್ವದ ಅಭಿವೃದ್ಧಿ ಇದೆ ಅನ್ನೋ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಅನೇಕ ಅಕಾಡೆಮಿಗಳನ್ನು ಪ್ರತಿಷ್ಠಾನಗಳನ್ನು ರಚನೆ ಮಾಡಿದೆ ಇವತ್ತೂ ಕೂಡ ಕುಪ್ಪಳ್ಳಿ ಅನ್ನುವಂಥ ಒಂದು ಊರು ನಮಗೆ ಅದೊಂದು ಸಾಹಿತ್ಯದ ಸಾಂಸ್ಕೃತಿಕ ತೀರ್ಥಕ್ಷೇತ್ರ ಒಂದು ಮೇಲುಕೋಟೆ ಅನ್ನುವಂಥ ಪೂತಿನ ಅವರ ಊರು ಅಲ್ಲಿನ ಟ್ರಸ್ಟ್ ನಮಗೊಂದು ಸಾಂಸ್ಕೃತಿಕ ತೀರ್ಥಕ್ಷೇತ್ರ ನಮಗೆ ಒಬ್ಬ ಶಿಶುನಾಳ ಶರೀಫರ ಕ್ಷೇತ್ರ ಅದು ತೀರ್ಥಕ್ಷೇತ್ರ ಒಬ್ಬ ಕನಕದಾಸರ ಕಾಗಿನೆಲೆ ಒಬ್ಬ ಆಲೂರು ವೆಂಕಟರಾಯರ ಪ್ರತಿಷ್ಠಾನ ಬೇಂದ್ರೆಯ ಪ್ರತಿಷ್ಠಾನ ಜಿ ಎಸ್ ಎಸ್ ಅರ ಪ್ರತಿಷ್ಠಾನ ಇವೆಲ್ಲವೂ ಕೂಡ ನಮ್ಮ ಮನೋಲೋಕದ ವಿಶೇಷತೆಯನ್ನು ನಮಗೆ ಗೊತ್ತು ಮಾಡುವಂತಹ ನಮ್ಮ ಮನಸ್ಸನ್ನು ಅರಳಿಸಿಕೊಳ್ಳೋದಕ್ಕೆ ಕಾರಣವಾಗಬಹುದಾದಂತಹ ಅನುಭಾವದ ಕೇಂದ್ರಗಳು ಅಂತ ನಾನು ಕರಿತೀನನ್ನು ವಿಧಾನಸೌಧ ವಿಕಾಸಸೌಧಗಳು ಅಧಿಕಾರದ ಕೇಂದ್ರಗಳಾದರೆ ಅಕಾಡೆಮಿಗಳು ಪ್ರಾಧಿಕಾರಗಳು ಪ್ರತಿಷ್ಠಾನಗಳು ಅವು ಅನುಭಾವದ ಕೇಂದ್ರಗಳು ಆದರೆ ದುರದೃಷ್ಟವಶಾತ್ ಕೆಲವರ ಕಾರಣದಿಂದಾಗಿ ಕೆಲವು ಸಂದರ್ಭಗಳಲ್ಲಿ ಅಕಾಡೆಮಿಗಳು ಪ್ರಾಧಿಕಾರಗಳು ಪ್ರತಿಷ್ಠಾನಗಳು ಕೂಡ ಅವು ಅಧಿಕಾರ ಕೇಂದ್ರವೆಂದು ಭಾವಿಸಿದಾಗ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗಳು ಕುಸಿತಕ್ಕೆ ಒಳಗಾಗ್ತವೆ ನಿಂದನೆಗೆ ಒಳಗಾಗ್ತವೆ ಮತ್ತು ಅವು ರಾಜಕಾರಣದ ಕೇಂದ್ರಗಳಾಗಿಯೇ ಪರಿವರ್ತನೆಯಾದಂತೆ ಜನರಿಗೆ ಭಾಸವಾಗುತ್ತೆ ಆದ್ದರಿಂದ ಕರ್ನಾಟಕ ಸರ್ಕಾರ ಅದು ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಆರಂಭ ಮಾಡಿರೋದಾಗಲಿ ಅಕಾಡೆಮಿಗಳನ್ನು ಪ್ರಾರಂಭ ಮಾಡಿರೋದಾಗಲಿ ಪ್ರಾಧಿಕಾರಗಳನ್ನು ಪ್ರಾರಂಭ ಮಾಡಿರೋದಾಗಲಿ ಪ್ರತಿಷ್ಠಾನಗಳಿಗೆ ಅನುದಾನ ನೀಡುತ್ತಿರೋದಾಗಲಿ ಅವು ರಾಜಕೀಯ ಕೇಂದ್ರಗಳಾಗಬೇಕು ಅಂತಲ್ಲ ಅವು ಸಂಸ್ಕೃತಿಯ ಕೇಂದ್ರಗಳಾಗಬೇಕು ಅಂತ ಅವು ರಾಜಕಾರಣಿಗಳನ್ನು ಉತ್ಪನ್ನ ಮಾಡಬೇಕು ಅಂತ ಅಲ್ಲ ಅವು ರಾಜಕಾರಣವನ್ನು ಪರಿಶುದ್ಧಗೊಳಿಸುವ ಮತ್ತು ಅದನ್ನ ಚಲನಶೀಲಗೊಳಿಸತಕ್ಕಂಥ ಸತ್ಯವನ್ನು ಧೈರ್ಯವಾಗಿ ಹೇಳತಕ್ಕಂಥ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಬಹುದೊಡ್ಡ ಕನಸು ಈ ರೀತಿಯ ಕ್ಷೇತ್ರದಲ್ಲಿದೆ ಹಾಗಾಗಿ ಪಂಪನಂತ ಮಹಾಕವಿ ಅವನು ಅರಿಕೇಸರಿ ಆಸ್ಥಾನದಲ್ಲಿದ್ದಾಗಲೂ ಕೂಡ ಪೆರರಿಯುವುದೇಮ್ ಪೆರರಿಂದಪ್ಪುದೇಮ್ ಅಂತಕ್ಕಂತಹ ಧೀರತೆಯ ಮಾತುಗಳನ್ನು ಆಡಿರೋದನ್ನು ಗಮನಿಸ್ತೀವಿ ಸತ್ಯವನ್ನು ಸತ್ಯ ಅಂತ ಹೇಳಿ ಸಾಂಸ್ಕೃತಿಕ ಲೋಕ ಹೇಳದೆ ಹೋದರೆ ಎಷ್ಟೇ ಇಲಾಖೆಗಳನ್ನು ಪ್ರಾರಂಭ ಮಾಡಿದ್ರು ಅಕಾಡೆಮಿಗಳನ್ನು ಪ್ರಾರಂಭ ಮಾಡಿದ್ರು ಪ್ರಾಧಿಕಾರಗಳನ್ನು ಪ್ರಾರಂಭ ಮಾಡಿದ್ರೂ ಕರ್ನಾಟಕತ್ವದ ವಿಕಾಸ ಸಾಧ್ಯ ಆಗೋದಿಲ್ಲ ಕರ್ನಾಟಕತ್ವದ ಸ ವಿಕಾಸ ಸಾಧ್ಯ ಆಗಬೇಕು ಅಂದರೆ ಪಕ್ಷ ರಾಜಕಾರಣವನ್ನು ಮೀರಿ ಸೈದ್ಧಾಂತಿಕ ರಾಜಕಾರಣವನ್ನು ಮೀರಿ ರಾಷ್ಟ್ರ ರಾಜಕಾರಣದಲ್ಲಿ ಅಂದರೆ ರಾಷ್ಟ್ರ ನೀತಿಯಲ್ಲಿ ರಾಷ್ಟ್ರ ಧರ್ಮದಲ್ಲಿ ವಿಶ್ವ ಧರ್ಮದಲ್ಲಿ ನಮ್ಮ ನಂಬಿಕೆಯನ್ನು ನಾವು ಬಲಗೊಳಿಸಿದಾಗ ಮಾತ್ರ ನಮ್ಮ ಹಣ ನಮ್ಮ ಕಾರ್ಯಕ್ರಮ ನಮ್ಮ ಆಲೋಚನೆಗಳು ಸಾರ್ಥಕವನ್ನು ಪಡೀತವೆ ಇದಕ್ಕೆ ದೊಡ್ಡ ಉದಾಹರಣೆ ಯಾರು ಅಂದರೆ ಆಲೂರು ವೆಂಕಟರಾಯರು ಆಲೂರು ವೆಂಕಟರಾಯರೇ ಒಂದು ಸರ್ಕಾರ ಆಲೂರು ವೆಂಕಟರಾಯರೇ ಒಂದು ಅಕಾಡೆಮಿ ಆಲೂರು ವೆಂಕಟರಾಯರೇ ಒಂದು ಪ್ರಾಧಿಕಾರ ಆಲೂರು ವೆಂಕಟರಾಯರೇ ಒಂದು ಅನುಭವದ ಕ್ಷೇತ್ರ ಹಾಗಾಗಿ ಆಲೂರು ವೆಂಕಟರಾಯರು ಅವರು ಪುಸ್ತಕದಲ್ಲಿ ಬರ್ಕೊಳ್ತಾರೆ ಕನ್ನಡದ ಚಳುವಳಿ ಎಂದರೆ ನಾನೇ ನಾನು ಎಂದರೆ ಕನ್ನಡದ ಚಳುವಳಿ ಇಷ್ಟರ ಮಟ್ಟಿಗೆ ನನಗೆ ಅದರೊಡನೆ ತಾದ್ಯಾತ್ಮ ಇದೆ ಈ ಮಾತನ್ನು ಓದಿದಾಗ ಎಷ್ಟು ಜನ ನಾವಿವತ್ತು ಈ ಮಾತನ್ನು ಪ್ರಾಮಾಣಿಕವಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಇದೆ ಇದನ್ನು ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂಥ ಅಗತ್ಯ ಹೆಚ್ಚಾಗಿದೆ ಅನ್ನೋದನ್ನು ನಾನೊಬ್ಬ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಕಿರಿಯ ಅಧ್ಯಕ್ಷನಾಗಿ ನಾನು ಅದನ್ನು ವಿನನ್ ವಿನಮ್ರನಾಗಿ ನಿವೇದಿಸೋದು ಬಯಸ್ತೇನೆ ಹಾಗಾಗಿ ನಮ್ಮ ಆಲೋಚನೆ ಪ್ರಾಮಾಣಿಕವಾಗಿದ್ದರೆ ನಮ್ಮ ಕೆಲಸಗಳು ಪ್ರಾಮಾಣಿಕವಾಗಿದ್ದರೆ ಪರಿಣಾಮಗಳು ಕೂಡ ಪ್ರಾಮಾಣಿಕವಾಗಿರ್ತವೆ ಅನ್ನೋದಕ್ಕೆ ಅನೇಕ ಹಿರಿಯ ಅಧ್ಯಕ್ಷರುಗಳು ಆ ಎಲ್ಲ ಅಕಾಡೆಮಿ ಪ್ರಾಧಿಕಾರಗಳಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲ ಸರ್ಕಾರಗಳು ಕೂಡ ಇದನ್ನು ಬಲಪಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಆ ಹಿನ್ನೆಲೆ ಒಳಗಡೆ ಇದು ಮನೆ ಕಟ್ಟುವ ಕೆಲಸವೇ ಹೊರತು ಮನೆ ಮುರಿಯುವ ಕೆಲಸ ಅಲ್ಲ ಅನ್ನೋದನ್ನು ಮಾನ್ಯ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಂತಹ ಅದರಣೀಯ ಸಿ ಟಿ ರವಿ ಅವರು ಅದನ್ನು ಪ್ರಸ್ತಾಪ ಮಾಡಿದರು ಹೀಗೆ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಇವತ್ತಿನ ಈ ಹಿಂದಿನ ಸಿ ಟಿ ರವಿಯವರು ಮತ್ತು ಈಗ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವತ್ವವನ್ನು ಮತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರವರೆಗೆ ಕನ್ನಡ ಅನ್ನೋದು ನನ್ನ ಉಸಿರು ಕನ್ನಡ ಅನ್ನೋದು ನನ್ನ ಹೆಸರು ಕನ್ನಡ ಅನ್ನೋದು ನನ್ನ ಬದುಕು ಅನ್ನೋ ಹಿನ್ನೆಲೆ ಒಳಗಡೆ ಇವರೆಲ್ಲ ದುಡಿತಾ ಬಂದಿರೋದು ಆಲೂರು ವೆಂಕಟರಾಯರಂಥ ಹಿರಿಯರ ಆಶಯಗಳು ನನಸಾಗಿರೋದಕ್ಕೆ ಉದಾಹರಣೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಲಾಖೆಯ ಸಚಿವರೂ ಆಗಿರತಕ್ಕಂತಹ ಆದರಣೀಯ ಬಿ ಎಸ್ ಯಡಿಯೂರಪ್ಪನವರು ಮುಕ್ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂತಹ ಹೊತ್ತಿನಲ್ಲೇನೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಗದೆ ಹೋದರೆ ನಾನು ಧರಣಿ ಕುತ್ಕೊಳ್ತೀನಿ ಅನ್ನುವಂಥ ಮಾತನ್ನು ಆಡಿದ್ದಿದೆಯಲ್ಲ ಇದು ಕನ್ನಡತ್ವ ಇದು ಕರ್ನಾಟಕದ ತನ ಇಂಥ ಕರ್ನಾಟಕತ್ವದ ಕಾರಣಕ್ಕಾಗಿ ನಮಗೆ ಶಾಸ್ತ್ರೀಯ ಸ್ಥಾನಮಾನ ಬಂತು ಶಾಸ್ತ್ರೀಯ ಸ್ಥಾನಮಾನ ಬಂದ ನಂತರ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಪ್ರತಿ ವಿಶ್ವವಿದ್ಯಾಲಯಕ್ಕೆ ಎರಡು ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ನೀಡಿದರು ಪುಸ್ತಕಗಳು ಬರಬೇಕು ಕಾರ್ಯಕ್ರಮಗಳಾಗಬೇಕು ಮತ್ತು ಕನ್ನಡತ್ವ ಅನ್ನೋದು ಒಂದು ಶಾಸ್ತ್ರೀಯ ಸ್ಥಾನಮಾನದ ಜೊತೆಗೆ ಒಂದು ವೈಭವದಿಂದ ತಲೆ ಎತ್ತಿ ನಿಲ್ಲಬೇಕು ಅನ್ನೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕನಸಾಗಿತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಕನಸುಗಳಾಗಿತ್ತು ಅಧ್ಯಕ್ಷರುಗಳ ಕ್ರಿಯಾಯೋಜನೆಯಾಗಿತ್ತು ಅಲ್ಲಿನ ಎಲ್ಲ ಸಿಬ್ಬಂದಿ ವರ್ಗದ ಪರಿಶ್ರಮ ಆಗಿತ್ತು ಇವತ್ತು ನಾವು ಅನೇಕ ಸಾರಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವ ಕಸ ಒಡೆಯುವ ವ್ಯಕ್ತಿಯನ್ನು ಗೌರವಿಸಿದ ಹೋದರೆ ಬಹುಶಃ ಸಂಸ್ಕೃತಿ ನಿರ್ಮಾಣ ಆಗಲ್ಲ ನಮ್ಮ ಕನ್ನಡ ಭವನಕ್ಕೆ ಹೋಗಬೇಕಾದ್ರೆ ಅಲ್ಲಿ ಗೇಟ್ ತೆಗೀತಕ್ಕಂತಹ ಒಬ್ಬ ಕಾವಲುಗಾರನಿಗೆ ನಾನು ಕೈ ಮುಗಿದು ಒಳಗೆ ಹೋಗದೇ ಇದ್ದರೆ ನಾನು ಸಂಸ್ಕೃತಿಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಕೈ ಮುಗಿಯೋದರಲ್ಲಿ ಸಾಂಸ್ಕೃತಿಕ ಮಹತ್ವ ಇಲ್ಲ ನನ್ನ ಇಲಾಖೆಯ ಕಸ ನಾನು ಕೈ ಮುಗಿದಂದು ನನ್ನ ಗೇಟಿನ ಕಾವಲುಗಾರನಿಗೆ ಕೈ ಮುಗಿದಂದು ನನ್ನ ಕಾರ್ಯಕ್ರಮವನ್ನು ಸಂಘಟಿಸುವ ವ್ಯಕ್ತಿಗಳಿಗೆ ನಾನು ಕೈ ಮುಗಿದಂದು ಕನ್ನಡ ಸಾಹಿತ್ಯ ಸಂಸ್ಕೃತಿ ಕನ್ನಡತ್ವ ಅದು ಬೃಹದಾಕಾರವಾಗಿ ನಿರ್ಮಾಣ ಆಗುತ್ತೆ ಇದನ್ನೇ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನೋ ಮಾತನ್ನು ಹೇಳಿದರು ಹಾಗಾಗಿ ಈ ಎಲ್ಲ ಇಲಾಖೆಗಳ ಅಕಾಡೆಮಿಗಳಲ್ಲಿ ಅನೇಕ ಥರದ ಯೋಜನೆಗಳಿದ್ದಾವೆ ಅದರಲ್ಲಿ ಪರಿಶಿಷ್ಟ ಜಾತಿಗಳಿಗಾಗಿಯೇ ಒಂದು ಯೋಜನೆ ಇದೆ ಸರ್ಕಾರ ರೂಪಿಸಿದೆ ಅದನ್ನು ವಿಶೇಷ ಅನುದಾನ ಕೂಡ ಅದಕ್ಕೆ ನೀಡುತ್ತೆ ಹಾಗೆಯೇ ಗಿರಿಜನರಿಗಾಗಿಯೇ ಒಂದು ಕಾರ್ಯಕ್ರಮಗಳನ್ನು ರೂಪಿಸುತ್ತೆ ಅದನ್ನು ಗಿರಿಜನ ಉಪಯೋಜನೆ ಅಂತ ಕರೀತಾರೆ ಇವೆಲ್ಲವೂ ಕೂಡ ಏನನ್ನು ಸೂಚಿಸುತ್ತೆ ಅಂದರೆ ಸಾಂಸ್ಕೃತಿಕವಾದ ವಿಕಾಸ ಎಂದರೆ ಕಟ್ಟ ಕಡೆಯ ಮನುಷ್ಯನ ಅನ್ನ ಅರಿವು ಆನಂದ ಇವು ಅವನಿಗೆ ದಕ್ಕುವಂತಾಗಬೇಕು ಅನ್ನೋದು ಇದರ ಆಶಯ ಹಾಗಾಗಿ ಅದು ನಮ್ಮ ಕನ್ನಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಕೃತಿಗಳನ್ನು ನೋಡುತ್ತಾ ಬಂದಾಗಲೂ ಬಾ ಇಡೀ ಜಗತ್ತಿನ ಸಾಹಿತ್ಯ ವಿಚಾರಗಳಿಂದ ಹಿಡಿದು ನನ್ನ ಹಳ್ಳಿಯ ನನ್ನ ಕಾಡಿನ ಬುಡಕಟ್ಟಿನ ಒಂದು ಸಾಹಿತ್ಯ ಸಂಸ್ಕೃತಿ ವಿಚಾರದವರೆಗೆ ಸಂಶೋಧನೆಗಳಾಗಿವೆ ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ ಪ್ರಾದೇಶಿಕ ಸಾಮಾಜಿಕ ಲಿಂಗ ಸಮಾನತೆ ಈ ಎಲ್ಲ ಆಶಯಗಳ ಹಿನ್ನೆಲೆಯಲ್ಲಿ ಒಂದು ಪ್ರಶಸ್ತಿಗಳನ್ನು ನೀಡತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನೀಡುತ್ತಾ ಬಂದಿರೋದು ನಮ್ಮ ನಾಡಿನ ಅಗಾಧವಾದಂತಹ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಜಗತ್ತಿಗೆ ಪರಿಚಯಿಸುತ್ತೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಜಗತ್ತಿಗೆ ಪರಿಚಯಿಸುತ್ತೆ ಕರ್ನಾಟಕದ ಒಳಗಡೆ ಎಂತಹ ಪರಂಪರೆ ಇದೆ ಎಂತಹ ಸಂಪತ್ತಿದೆ ಅಂದರೆ ಇದು ರತ್ನಗರ್ಭ ಈ ರತ್ನಗರ್ಭದ ಅನುಭವ ನನಗೂ ಕೂಡ ಆಗಿದ್ದು ಕಳೆದ ಎರಡು ವರ್ಷಗಳ ಕಾಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಒಂದೊಂದು ಜಿಲ್ಲೆ ಒಳಗಡೆ ಒಂದೊಂದು ಪ್ರಕಾರದಲ್ಲಿ ಎಷ್ಟೊಂದು ಜನ ಸಾಧಕರಿದ್ದಾರೆ ಅನ್ನೋದನ್ನು ನೋಡಿದಾಗ ನಮ್ಮ ಹಿಂದಿನ ಅನೇಕ ಹಿರಿಯರು ಕರ್ನಾಟಕದ ಏಕೀಕರಣ ಕರ್ನಾಟಕ ಸರ್ಕಾರದ ರಚನೆ ಕರ್ನಾಟಕದೊಳಗೆ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಸಾವಿರದ ಒಂಬೈನೂರ ಹದಿನೈದರ ಹೊತ್ತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಅದೇ ಕಾಲಘಟ್ಟದಲ್ಲಿ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘದ ಸ್ಥಾಪನೆ ಕೆಎಲ್ ಎ ಸೊಸೈಟಿಯ ಸ್ಥಾಪನೆ ಈ ಎಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕದ ಏಳಿಗೆಗಾಗಿ ದುಡಿದಂತಹ ಸಂಘ ಸಂಸ್ಥೆಗಳು ವ್ಯಕ್ತಿಗಳನ್ನು ಗಮನಿಸಿ ಸ್ವಾತಂತ್ರ್ಯದ ನಂತರದ ಕಾಲಘಟ್ಟದಲ್ಲಿ ಸರ್ಕಾರ ಸಂಘ ಸಂಸ್ಥೆಗಳು ಮತ್ತು ಸಮಾಜ ದುಡಿದಿರುವಂತಹ ಬಗೆಯನ್ನು ನಾವು ಗಮನಿಸಿದರೆ ನಮ್ಮ ಸ್ವಾತಂತ್ರ್ಯೋತ್ತರ ಕರ್ನಾಟಕದಲ್ಲಿ ಸರ್ಕಾರದ ಅಕಾಡೆಮಿಗಳು ಪ್ರಾಧಿಕಾರಗಳು ಇಲಾಖೆಗಳು ಸಂಘ ಸಂಸ್ಥೆಗಳು ಪ್ರತಿಷ್ಠಾನಗಳು ತಮ್ಮ ತಮ್ಮ ಇತಿಮಿತಿಗಳಲ್ಲಿ ಏನೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮಗೆ ಅನುಭವ ಬಂದಿದೆ ಆದರೆ ಈ ಕೆಲಸ ಇನ್ನಷ್ಟು ವಿಸ್ತಾರವಾಗೋದಕ್ಕೆ ಯಾವಾಗ ಸಾಧ್ಯ ಅಂದರೆ ಆ ಅಕಾಡೆಮಿಗಳಿಗೆ ಆ ಪ್ರಾಧಿಕಾರಗಳಿಗೆ ಆ ಪ್ರತಿಷ್ಠಾನಗಳಿಗೆ ಇನ್ನೂ ಹೆಚ್ಚಿನ ಸ್ವಾಯತ್ತತೆಯನ್ನು ನೀಡಿ ಅನುದಾನವನ್ನು ನೀಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಇಚ್ಛಾಶಕ್ತಿಯ ಜನರನ್ನು ಅಲ್ಲಿ ತಂದು ಕೂರಿಸಿದ್ದೆ ಆದರೆ ಬಹುಶಃ ನಾವು ಇನ್ನೂ ಸಾಗಬೇಕಾದ ದಾರಿ ದೂರ ಇದೆ ಆ ದೂರದ ದಾರಿಯನ್ನು ವೇಗವಾಗಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ನನಗೆ ಮತ್ತೊಂದು ಕೊರಗಿರೋದೇನು ಅಂದರೆ ಇಷ್ಟೆಲ್ಲ ವೈಭವ ಇದ್ದರೂ ಕೂಡ ನಮ್ಮ ಸಮಾಜದಲ್ಲಿ ನಾಲ್ಕನೇ ತರಗತಿ ಓದುವ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ವಿವಾಹಗಳು ವಿಚ್ಛೇದನಕ್ಕೆ ಒಳಗಾಗ್ತಾ ಇದ್ದಾವೆ ಶಿಕ್ಷಣ ವ್ಯಾಪಾರೀಕರಣ ಆಗ್ತಾ ಇದೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮೌಲ್ಯಗಳು ಕುಸಿತಾ ಇದ್ದಾವೆ ಯಾಕೆ ಒಬ್ಬ ಮೇಸ್ಟ್ರಾಗಿ ಒಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ಅದೆಲ್ಲದಕ್ಕಿಂತ ಈ ನಾಡಿನ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಅದಕ್ಕಿಂತ ಹೆಚ್ಚು ಕನ್ನಡ ತಾಯಿಯ ಒಬ್ಬ ಮಗನಾಗಿ ಈ ಪ್ರಶ್ನೆ ಮತ್ತೆ ಮತ್ತೆ ಕಾಡುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಚಾರ ಸಂಕಿರಣ ಕಮ್ಮಟ ಪುಸ್ತಕ ಶಿಕ್ಷಣ ಸಂಗೀತ ಇವೆಲ್ಲ ಬೇಕಾಗಿರೋದು ಮನುಷ್ಯ ನೀನು ಅಮರ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ಮತ್ತು ಅಮರನಾಗಿ ಬದುಕುವುದಕ್ಕೆ ಅವನೊಳಗೆ ಶಕ್ತಿಯನ್ನು ತುಂಬುವುದಕ್ಕೆ ಆ ಹಿನ್ನೆಲೆ ಒಳಗಡೆ ಆಲೂರು ವೆಂಕಟರಾಯರ ಕನಸು ಇನ್ನೂ ಪೂರ್ಣ ಆಗಿಲ್ಲ ಯಾಕೆ ಅಂತ ಹೇಳಿದರೆ ಅವ್ರದ್ದೊಂದು ಮಾತನ್ನು ಹಿಂದೆ ನಾನು ಹೇಳಿದೆ ಕರ್ನಾಟಕ ರಾಜ್ಯ ಕೇವಲ ಅರ್ಥ ಮತ್ತು ಕಾಮಕ್ಕಾಗಿಯೇ ಬದುಕುವಂತಾಗಬಾರದು ಮತ್ತು ಪ್ರಜೆಗಳು ಅರ್ಥ ಮತ್ತು ಕಾಮವನ್ನು ಗಳಿಸಿ ಸುಖಿಸುವಂತಾಗಬಾರದು ಅವರು ಪುರುಷಾರ್ಥಗಳು ನಾಲ್ಕು ಪುರುಷಾರ್ಥಗಳನ್ನು ಪ್ರತಿಯೊಬ್ಬ ಪ್ರಜೆ ಪಡೆಯುವಂತಾಗಬೇಕು ಅನ್ನೋದು ಅವರ ಕರ್ನಾಟಕತ್ವದ ಕಲ್ಪನೆ ಭಾರತೀಯತೆಯ ಕಲ್ಪನೆ ಮತ್ತು ಜಗತ್ತಿನ ಕಲ್ಯಾಣದ ಕಲ್ಪನೆ ಅವು ಧರ್ಮ ಅರ್ಥ ಕಾಮ ಮೋಕ್ಷ ಹಾಗಾಗಿ ಪ್ರತಿಯೊಂದು ಸರ್ಕಾರ ಪ್ರತಿಯೊಂದು ಅಕಾಡೆಮಿ ಪ್ರತಿಯೊಂದು ಪ್ರಾಧಿಕಾರ ಪ್ರತಿಯೊಂದು ವಿಶ್ವವಿದ್ಯಾಲಯ ಪ್ರತಿಯೊಂದು ಮನೆ ಪ್ರತಿಯೊಂದು ಪ್ರತಿಷ್ಠಾನ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಮನುಷ್ಯನಿಗೆ ತಲುಪಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸಿದಾಗ ಮಾತ್ರ ಕರ್ನಾಟಕದ ಕಲ್ಯಾಣ ಸಾಧ್ಯ ನಮ್ಮ ಮಾರ್ಕ್ಸ್ವಾದಿಗಳಿಗೆ ಧರ್ಮ ಎಂದರೆ ಅಫೀಮು ಅಂತ ಭಾವಿಸಿದ್ರಿಂದ ಧರ್ಮಕ್ಕೂ ರಿಲಿಜಿಯನ್ಗೂ ವ್ಯತ್ಯಾಸ ಗೊತ್ತಾಗದೇ ಇದ್ದಿದ್ದರಿಂದ ನಾವು ಅಧರ್ಮೀಯರನ್ನಾಗಿ ಮಾಡ್ತಾ ಇದ್ದೇವೆ ಸಾಂಸ್ಕೃತಿಕ ಹೆಸರಿನಲ್ಲಿ ಕೇವಲ ಪಕ್ಷ ರಾಜಕಾರಣವನ್ನು ಸೈದ್ಧಾಂತಿಕ ರಾಜಕಾರಣವನ್ನು ಹೇರ್ತಾ ಇದ್ದೀವಿ ನಮ್ಮ ವಿಶ್ವವಿದ್ಯಾಲಯಗಳನ್ನು ಸಂಘ ಸಂಸ್ಥೆಗಳನ್ನು ಒಂದು ಪೊಲಿಟಿಕಲ್ ಅಜೆಂಡಾದ ಕೇಂದ್ರಗಳನ್ನಾಗಿ ಯಾವತ್ತು ನಾವು ಮಾಡ್ತೀವೋ ಆವತ್ತು ಒಂದು ರಾಷ್ಟ್ರದ ಬಹುದೊಡ್ಡ ಪರಂಪರೆಯಿಂದ ನಾವು ಚ್ಯುತಿಯನ್ನು ಪಡಿತೀವಿ ನಮ್ಮ ಆದರ್ಶ ನಮ್ಮ ನೆಲ ಕರ್ನಾಟಕ ಕರ್ನಾಟಕತ್ವ ಭಾರತ ಮತ್ತು ಭಾರತೀಯತೆ ಅದರ ಕಲ್ಯಾಣಕ್ಕಾಗಿ ಸರ್ಕಾರ ಅದರ ಕಲ್ಯಾಣಕ್ಕಾಗಿ ಇಲಾಖೆ ಅದರ ಕಲ್ಯಾಣಕ್ಕಾಗಿ ಅಕಾಡೆಮಿ ಅದರ ಕಲ್ಯಾಣಕ್ಕಾಗಿ ಅನುದಾನ ಅದರ ಕಲ್ಯಾಣಕ್ಕಾಗಿ ಕಾರ್ಯಕ್ರಮ ಇಂಥ ಒಂದು ಸಂಕಲ್ಪ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಮಾಡೋದಕ್ಕೆ ಸಾಧ್ಯ ಆಗೋದಾದರೆ ಬಹುಶಃ ನಿರ್ದಿಷ್ಟವಾದ ಅವಧಿಯಲ್ಲಿ ಐದು ಹತ್ತು ವರ್ಷಗಳಲ್ಲಿ ನಮ್ಮ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಸಾಧಿಸುವ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಆಡ್ತಾ ಕರ್ನಾಟಕ ಸರ್ಕಾರ ಕೇವಲ ರಸ್ತೆ ಕಟ್ಟಡ ಕಟ್ಟುವುದನ್ನೇ ಅಭಿವೃದ್ಧಿ ಎಂದು ಭಾವಿಸದೆ ಮನುಷ್ಯನ ಮನಸ್ಸನ್ನು ವಿಕಾಸಗೊಳಿಸುವುದೇ ನಿಜವಾದ ಅಭಿವೃದ್ಧಿ ಮನುಷ್ಯನ ಆತ್ಮದ ಕಲ್ಯಾಣವನ್ನು ಸಾಧಿಸುವುದೇ ನಿಜವಾದ ಅಭಿವೃದ್ಧಿ ಆ ಅಭಿವೃದ್ಧಿಯನ್ನು ನಾವು ಹೊಂದಬೇಕಾದರೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿಕ್ಷಣ ಇಲಾಖೆ ಯುವಜನ ಇಲಾಖೆ ವಾರ್ತಾ ಪ್ರಸಾರ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಈ ರೀತಿ ಮನುಷ್ಯನ ಮನಸ್ಸಿಗೆ ಸಂಬಂಧಿಸಿದಂಥ ಹತ್ತಾರು ಇಲಾಖೆಗಳ ನಡುವೆ ಒಂದು ಸಮನ್ವಯವನ್ನು ಸಾಧಿಸಿ ಒಂದು ಸಾಂಸ್ಕೃತಿಕ ಬಜೆಟ್ ಅನ್ನೋದನ್ನು ರಚನೆ ಮಾಡಿ ಹಳ್ಳಿ ಹಳ್ಳಿಗಳಿಗೆ ಇದನ್ನು ತೆಗೆದುಕೊಂಡು ಹೋಗಬೇಕಾದ ಅಗತ್ಯ ಇದೆ ಹನಿ ನೀರಾವರಿ ಥರ ಕೇವಲ ಯಾವುದೋ ಒಂದು ಹಂಪಿ ಉತ್ಸವ ಇನ್ನೊಂದು ಉತ್ಸವ ಅಂಥೇಳಿ ನೂರಾರು ಕೋಟಿ ರೂಪಾಯಿಗಳನ್ನು ಮೂರ್ನಾಲ್ಕು ದಿನದಲ್ಲಿ ಖರ್ಚು ಮಾಡಿ ವೈಭವದಿಂದ ಹಬ್ಬ ಮಾಡಿ ಮತ್ತೆ ಮಲಗುವುದರ ಬದಲು ಪ್ರತಿಯೊಂದು ಹಳ್ಳಿಗಳಲ್ಲಿ ಇವತ್ತು ಜಾತ್ರೆ ನಡೆಯುವ ಹಾಗೆ ಹಬ್ಬ ನಡೆಯುವ ಹಾಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಂತಾದರೆ ನಮ್ಮ ಈ ಕನಸು ಆಲೂರು ವೆಂಕಟರಾಯರ ಕನಸು ನನಸಾಗುತ್ತೆ ಪ್ರತಿ ಹಳ್ಳಿಯಿಂದ ಒಬ್ಬ ಮಯೂರ ವರ್ಮ ಒಬ್ಬ ಓಬವ್ವ ಹುಟ್ಟಿ ಬರುವಂತಾದರೆ ನಮ್ಮ ಕಾರ್ಯಕ್ರಮಗಳ ಶ್ರಮ ಸಾರ್ಥಕ ಆಗುತ್ತೆ ಆ ಕಾರಣಕ್ಕಾಗಿ ಈ ಹಿಂದಿನ ಎಲ್ಲ ವ್ಯಕ್ತಿಗಳು ಅದು ಸರ್ ಮುಖ್ಯಮಂತ್ರಿ ಆದಿಯಾಗಿ ಇವತ್ತು ಅಕಾಡೆಮಿ ಅಧ್ಯಕ್ಷರುಗಳಾದಿಯಾಗಿ ಪ್ರತಿಷ್ಠಾನದ ಅಧ್ಯಕ್ಷರುಗಳು ಮತ್ತು ವಿಶ್ವವಿದ್ಯಾಲಯದ ಕುಲಪತಿಗಳು ಕೆಲಸ ಮಾಡಿದ್ದಾರೆ ಇವತ್ತು ತೊಂದರೆಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಿಲ್ಲ ಯಾಕೆಂದರೆ ನಮಗೆ ಬೇಕಾಗಿರೋದು ಸಮಸ್ಯೆ ಹೇಗಿದೆ ಅಂತ ಅಲ್ಲ ಸಮಸ್ಯೆ ಅರ್ಥ ಆಗಿದೆ ಪರಿಹಾರ ಯಾವುದು ಅಂತ ಹಾಗಾಗಿ ನಾವು ಸಮಸ್ಯೆಯ ಕೇಂದ್ರಗಳಾಗದೆ ಪರಿಹಾರದ ಭಾಗಗಳಾದಾಗ ನಮ್ಮ ಸಾಂಸ್ಕೃತಿಕ ಲೋಕ ಹೆಚ್ಚೆಚ್ಚು ವಿಕಾಸ ಆಗತ್ತೆ ಸೃಜನಶೀಲ ಆಗತ್ತೆ ಬಹುಶಃ ಮುಂದಿನ ಜನಾಂಗ ನಮ್ಮನ್ನು ಸ್ಮರಣೆ ಮಾಡುತ್ತೆ ಆ ಸ್ಮರಣೆ ಮಾಡಬೇಕು ಅನ್ನೋದಾದರೆ ಸರ್ಕಾರ ಕೇವಲ ಭೌತಿಕವಾದ ಪ್ರಗತಿಯನ್ನು ಸಾಧಿಸದೆ ಭೌತಿಕ ಪ್ರಗತಿಯ ಜೊತೆ ಜೊತೆಗೆ ಬೌದ್ಧಿಕವಾದ ಪ್ರಗತಿ ಸಾಂಸ್ಕೃತಿಕವಾದ ಪ್ರಗತಿ ಆಧ್ಯಾತ್ಮಿಕವಾದ ಪ್ರಗತಿಯನ್ನು ಸಾಧಿಸಬೇಕಾದ ಅಗತ್ಯ ಇದೆ ಇದು ಆಲೂರು ವೆಂಕಟರಾಯರ ಕನಸಾಗಿತ್ತು ಆ ಕನಸನ್ನು ನನಸು ಮಾಡೋ ದಿಕ್ಕಿನಲ್ಲಿ ಒಂದಿಷ್ಟು ಆಲೋಚನೆಗಳನ್ನು ಹಂಚಿಕೊಳ್ಳೋದಕ್ಕೆ ಕಾರಣ ಆಗಿದ್ದಕ್ಕೆ ವಂದಿಸ್ತೇನೆ ಎಲ್ಲ ಕ ಅಕಾಡೆಮಿಗಳು ಏನು ಕೆಲಸ ಮಾಡಿದ್ದಾರೆ ಅನ್ನುವಂಥ ಒಂದು ಅಂಕಿ ಅಂಶಗಳನ್ನು ವಿವರಗಳನ್ನು ಕೊಟ್ಟರೆ ಅದು ದೊಡ್ಡದಾಗುತ್ತೆ ಅನ್ನೋ ಕಾರಣಕ್ಕಾಗಿ ಅದರ ಮೂಲ ಆಶಯಗಳನ್ನು ಇಟ್ಟುಕೊಂಡು ಕೆಲವು ಮಾತುಗಳನ್ನು ಮಾತ್ರ ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಈ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡದಂತಹ ಶ್ರೀನಿವಾಸ್ ಒಡಪಿಯವರಿಗೆ ಮತ್ತು ಅಲ್ಲಿನ ಎಲ್ಲ ಪದಾಧಿಕಾರಿಗಳಿಗೆ ಅತ್ಯಂತ ಗೌರವದಿಂದ ವಂದಿಸ್ತೇನೆ ನಮಸ್ಕಾರ ವೆಬಿನಾರ್ ಸರಣಿಯನ್ನು ಉಪನ್ಯಾಸಗಳನ್ನು ಆಶಿಸಿದ ಇಷ್ಟೆಲ್ಲ ಜನ ತಾವು ನಾಡಿನಾದ್ಯಂತ ತಮ್ಮೆಲ್ಲರಿಗೂ ಅನಂತ ಅನಂತ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿ ಈ ಕಾರ್ಯಕ್ರಮ ಇಲ್ಲಿಗೆ ಆಯಿತು ಅಂತ ನಮಸ್ಕಾರ